गुड मॉर्निंग चिल्ड्रन इवत्तु तरगतिय विद्यार्थिगळिगे सौभद्र ग्रहणम कथ पाठद अंतु परिचयवन्न माड्कोड्ता इद्दीनि सो इल्ली निमगे नानु ई नम्म संस्कृत काव्यवन्न एरडु विधवागि डिवैड माड्कोंडिद्दीवि मक्कळु ओंदु श्रव्य काव्य इन्नोंदु दृश्य काव्य सो संस्कृत काव्यवन्न ಎರಡು ವಿಧವಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಒಂದು ಶ್ರವ್ಯ ಕಾವ್ಯ ಇನ್ನೊಂದು ದೃಶ್ಯ ಕಾವ್ಯ ಸೊ ಶ್ರವ್ಯ ಕಾವ್ಯವನ್ನ ನಾವು ಕಿವಿಯಿಂದ ಕೇಳಿ ಎಂಜಾಯ್ ಮಾಡುವಂತಹ ಕಾವ್ಯ ದಟ್ ಈಸ್ ಶ್ರವಣ ಗೋಚರಂ ಕಾವ್ಯಂ ಕಿವಿಯಿಂದ ಕೇಳಿ ಎಂಜಾಯ್ ಮಾಡುವಂತಹ ಕಾವ್ಯ ಒಳ್ಳೆ ಮ್ಯೂಸಿಕ್ ಇರ್ಬೋದು ಒಳ್ಳೆ ಡ್ರಾಮಾ ಇರ್ಬೋದು ಒಳ್ಳೆ ಪ್ಲೇ ಇರ್ಬೋದು ಅಥವಾ ಒಳ್ಳೆ ಕಮೆಂಟ್ರೀಸ್ ಇರ್ಬೋದು ಇವುಗಳನ್ನು ನಾವೇನಂತೀವಿ ಶ್ರವ್ಯ ಕಾವ್ಯ ಕಿವಿಯಿಂದ ಕೇಳಿ ಎಂಜಾಯ್ ಮಾಡುವಂತಹ ಕಾವ್ಯ ಇನ್ನೊಂದು ರೀತಿಯ ಕಾವ್ಯ ದೃಶ್ಯ ಕಾವ್ಯ ಕಣ್ಣಿನಿಂದ ನೋಡಿ ಆನಂದವನ್ನು ಪಡುವಂತಹ ಕಾವ್ಯ ಶ್ರೋ ದೃಶ್ಯ ದೃಕ್ ಗೋಚರಂ ಕಾವ್ಯಂ ದೃಶ್ಯ ಕಾವ್ಯಂ ಕಣ್ಣಿನಿಂದ ನೋಡಿ ಎಂಜಾಯ್ ಮಾಡುವಂತಹ ಕಾವ್ಯ ಸೊ ಟಿ ವಿ ಸೀರಿಯಲ್ಗಳು ಡ್ರಾಮಾಗಳು ಅಥವಾ ಯಕ್ಷಗಾನ ಇತ್ಯಾದಿಗಳು ಏನೋ ಹಾಗೆ ಪಿಕ್ಚರ್ಗಳು ಇವನ್ನೆಲ್ಲ ಏನಂತೀವಿ ದೃಶ್ಯ ಕಾವ್ಯ ಸೊ ಸಂಸ್ಕೃತ ಕಾವ್ಯವನ್ನು ಎರಡು ವಿಧವಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಒಂದು ಶ್ರವ್ಯ ಕಾವ್ಯ ಮತ್ತೊಂದು ದೃಶ್ಯ ಕಾವ್ಯ ಇದುವರೆಗೂ ಅನೇಕ ಕಾವ್ಯಗಳ ಪರಿಚಯವನ್ನು ನಿಮಗೆ ನಾನು ಮಾಡಿಕೊಟ್ಟಿದ್ದೀನಿ ಸೊ ಗದ್ಯಕಾವ್ಯ ಪದ್ಯಕಾವ್ಯ ಚಂಪುಕಾವ್ಯ ಗದ್ಯಕಾವ್ಯ ಪದ್ಯಕಾವ್ಯಗಳೆಲ್ಲವನ್ನೂ ಸಹ ನಾವು ಶ್ರವಣ ಗೋಚರ ಕಾವ್ಯಗಳನ್ನು ಅಂತ ಹೇಳ್ತೀವಿ ಸೊ ಇಟ್ ಈಸ್ ಪ್ರೋಸ್ ಫಾರ್ಮ್ ಆರ್ ಪೊಯೆಟಿಕ್ ಫಾರ್ಮ್ ಅಥವಾ ಕಾಂಬಿನೇಷನ್ ಆಫ್ ಬೋತ್ ಇಸ್ ಕಾಲ್ಡ್ ಆಸ್ ಚಂಪು ಸೊ ಈ ಶ್ರವ್ಯ ಕಾವ್ಯವನ್ನ ಶ್ರವಣ ಗೋಚರ ಕಾವ್ಯವನ್ನ ಮೂರು ವಿಧವಾಗಿ ಡಿವೈಡ್ ಮಾಡ್ಕೊಂಡಿದ್ದೇವೆ ಒಂದು ಗದ್ಯಕಾವ್ಯ ಇನ್ನೊಂದು ಪದ್ಯಕಾವ್ಯ ಇನ್ನೊಂದು ಚಂಪು ಕಾವ್ಯ ಗದ್ಯಕಾವ್ಯವನ್ನ ಕಥೆಗಳ ರೂಪದಲ್ಲಿ ಅಥವಾ ಪ್ರಬಂಧಗಳ ರೂಪದಲ್ಲಿ ನಾವು ಗಮನಿಸ್ತೀವಿ ದೇರ್ ಇಸ್ ನೋ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆ ಪದ್ಯಕಾವ್ಯವನ್ನ ಛಂದೋಬದ್ಧವಾಗಿರುತ್ತೆ ಸೊ ಪದ್ಯಕಾವ್ಯ ಛಂದಸ್ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಾನು ಸೊ ಛಂದೋಬದ್ಧ ಕಾವ್ಯ ಪದ್ಯಕಾವ್ಯ ಎರಡರ ಕಾಂಬಿನೇಷನ್ ಏನು ಚಂಪು ಕಾವ್ಯ ಸೊ ಈ ಗದ್ಯಕಾವ್ಯದ ಪರಿಚಯವನ್ನ ಸಾಕಷ್ಟು ಟೈಮ್ ನಿಮಗೆ ಮಾಡ್ಕೊಟ್ಟಾಗೋಗಿದೆ ಪ್ರಬಂಧಗಳನ್ನ ಅಥವಾ ಕವಿ ಪರಿಚಯಗಳನ್ನ ಕವಿಗಳ ಬಗ್ಗೆ ಸಿದ್ಧಾರೂಢ ಭಾರತಿ ಇತ್ಯಾದಿಗಳ ಬಗ್ಗೆ ಪಾಠ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ಕೊಡ್ತೀನಿ ಹಾಗೆ ಪದ್ಯಕಾವ್ಯವನ್ನ ಕಾಳಿದಾಸನ ಕಾವ್ಯ ಯಾವುದು ಕುಮಾರ ಸಂಭವದ ಒಂದು ಭಾಗವನ್ನು ಹೇಳ್ಕೊಟ್ಟಿದ್ದೆಲ್ಲ ನಾನು ಯಾವುದು ಆತ್ಮ ವಿಡಂಬನ ಪದ್ಯಕಾವ್ಯಕ್ಕೆ ಎಕ್ಸಾಂಪಲ್ ಸೊ ಕಾಂಬಿನೇಷನ್ ಆಫ್ ಬೋತ್ ಚಂಪು ಈ ಚಂಪು ಕಾವ್ಯವನ್ನ ಇದರ ಪರಿಚಯವನ್ನ ಹತ್ತನೇ ತರಗತಿಯಲ್ಲಿ ನಾನು ಮಾಡ್ಕೊಡ್ತೀನಿ ಸೊ ಇವಾಗ ನಾವು ಈ ಗದ್ಯಕಾವ್ಯ ಪದ್ಯಕಾವ್ಯ ಚಂಪು ಕಾವ್ಯದ ಬಗ್ಗೆ ಡಿಸ್ಕಸ್ ಮಾಡಿದಾಯ್ತು ಈಗ ನಾವು ದೃಶ್ಯ ಕಾವ್ಯದ ಪರಿಚಯವನ್ನ ಕೊಡೋಣ ನಾನಾಗ್ಲೇ ಹೇಳಿದೆ ದೃಶ್ಯ ಕಾವ್ಯ ಅಂತಂದ್ರೆ ಏನು ಕಣ್ಣಿನಿಂದ ನೋಡಿ ಆನಂದ ಪಡುವಂತಹ ಕಾವ್ಯ ಅದರಲ್ಲಿ ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೆ ನಾಟಕ ನಾಟಕ ಅಂತಂದ್ರೇನು ನಟನೆ ದ ಆಕ್ಟಿಂಗ್ ಆಕ್ಟಿಂಗ್ ನೂರ್ ಆಕ್ಟಿಂಗ್ ಮಾಡ್ತಿರಲ್ಲ ಬೇಕಾದಷ್ಟೆ ಸೊ ಹಾಗೆ ದೃಶ್ಯ ಕಾವ್ಯದಲ್ಲಿ ನಟನೆ ಇರುತ್ತೆ ನಟಿಸೋರು ಯಾರು ನಾಯಕ ನಾಯಕಿಯರ ನಟನೆ ಅಥವಾ ವಿಲನ್ಗಳ ನಟನೆ ಪಿಕ್ಚರನ್ನ ನೋಡಿರಬಹುದಲ್ಲ ನೀವುಗಳು ಸೊ ಈಗ ದೃಶ್ಯ ಕಾವ್ಯದ ಒಂದು ಪರಿಚಯವನ್ನ ಮಾಡ್ಕೊಡ್ತೀನಿ ಸೊ ಈ ದೃಶ್ಯ ಕಾವ್ಯ ಅಂತಂದ್ರೆ ಈ ಕಾಳಿದಾಸನ ಕಾವ್ಯದ ಒಂದು ಪರಿಚಯವನ್ನ ನಿಮ್ಗೆ ನಾನು ಹೇಳ್ಕೊಟ್ಟಿದ್ದೆ ಕಾಳಿದಾಸನ ಕೃತಿಗಳ ಬಗ್ಗೆ ಪರಿಚಯ ಮಾಡಿಸಬೇಕಾದ್ರೆ ಯಾವುದು ರವಿಜ್ಞಾನ ಶಾಕುಂತಳ ವಿಕ್ರಮ ಉರ್ವಶೀಯ ಮತ್ತೆ ಮಾಳವಿಕೆ ಅಗ್ನಿಮಿತ್ರ ಕಾಳಿದಾಸ ಬರ್ತಿರೋ ನಾಟಕ ಅದೇ ತರ ಕಾಳಿದಾಸನಂತೇನೆ ಅನೇಕ ನಾಟಕಕಾರರು ನಾಟಕಗಳನ್ನ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಅಂತಹ ಒಬ್ಬ ಮಹಾ ನಾಟಕಕಾರನಾದಂತಹ ಭಾಸ ಕವಿಯ ಒಂದು ಪರಿಚಯವನ್ನ ಈ ಪಾಠದಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಿ ಮಕ್ಕಳು ಸೌಭದ್ರೋ ಗ್ರಹಣಂ
ಕಥಃ. ಇಲ್ಲಿ ಪರಿಚಯವನ್ನು ಗಮನಿಸ್ಕೊಳ್ಳಿ ಮಕ್ಕಳ. ಕವಿ ಭಾಸ ಮಹಾಕವಿ. ಏನು ಕಾಳಿದಾಸನ ಪೂರ್ವಕಾಲೀನ, ಕಾಳಿದಾಸನಿಗಿಂತ ಹಿಂದಿನ ಕಾಲದವನು. ಬಟ್ ಇವನು 14 ನಾಟಕಗಳನ್ನ ಬರೆದಿದ್ದಾನೆ. ಸೊ ಕವಿ ಭಾಸಃ ಕಾಳಿದಾಸಸ್ಯ ಪೂರ್ವಕಾಲೀನ ಪ್ರಾಯಃ ಕ್ರಿಸ್ತ ಪ್ರಾಕ್ಷಿಷ್ಟಂ ಶತಕಂ ಬಹುಶಃ ಬಿಫೋರ್ 6th century ದಕ್ಷಿಣ ಭಾರತದಲ್ಲಿ ನೆಲೆಸಿದ್ದ 14 ನಾಟಕಗಳನ್ನ ಬರೆದಿದ್ದಾನೆ. ಇದು ಈ ಕವಿಯ ಒಂದು ಪರಿಚಯ. ಸೊ ಭಾಸಕವಿ ಕಾಳಿದಾಸನಿಗಿಂತ ಹಿಂದಿನವನು, ಬಹುಶಃ 6ನೇ ಶತಮಾನದವನು, ದಕ್ಷಿಣ ಭಾರತದಲ್ಲಿ ನೆಲೆಸಿದ್ದವನು, 14 ನಾಟಕಗಳನ್ನ ಬರೆದಿದ್ದವನು. ಈ ಕವಿಯ ಒಂದು ಪರಿಚಯ. ಗಮನಿಸ್ಕೊಳ್ಳಿ ಮಕ್ಕಳ. ಸೊ ಇವಾಗ ಈ ನಾಟಕದ ಬಗ್ಗೆ ಪರಿಚಯವನ್ನ ಹೇಳ್ಕೊಡ್ತೀನಿ. ಸೌಭದ್ರೋ ಗ್ರಹಣ ಗತಃ. ಸೌಭದ್ರ ಯಾರು? ಸುಮಿತ್ರೆಯ, ಸಾರಿ, ಸುಭದ್ರೆಯ ಮತ್ತೆ ಅರ್ಜುನನ ಮಗ. ಸುಭದ್ರೆಯ ಮತ್ತೆ ಅರ್ಜುನನ ಮಗ ಯಾರು? ಅಭಿಮನ್ಯು. ಅಭಿಮನ್ಯುವನ್ನ ಸೌಭದ್ರ ಅಂತ ಕರೀತಾರೆ. ಯಾಕೆಂದ್ರೆ ಅಭಿಮನ್ಯುವನ ತಾಯಿಯ ಹೆಸರು ಸೌಭದ್ರ. ಸುಭದ್ರೆಯ ಮಗನಾದ್ದರಿಂದ ಅವನಿಗೆ ಸೌಭದ್ರ. ಅವನು ಯುದ್ಧದಲ್ಲಿ ಸೋತು ಸರಿಸಿದ. ಯಾವಾಗಲೂ ಅರ್ಜುನನೇ ಸಿಂಹ. ಆ ಸಿಂಹದ ಮರ್ಯಾದ ಅರ್ಜುನನ ಮಗ ಅಭಿಮನ್ಯು ದ್ರೋಣರನ್ನೇ ಎದುರಿಸಿ ನಿಂತವನು ಚಕ್ರವ್ಯೂಹದಲ್ಲಿ. ಅಂತಹವನು ಸೆರೆ ಸಿಕ್ಕಿದ್ದಾನೆ ಅಂತಂದ್ರೆ ಒಂಥರ ವಿಡಂಬನೆ. ಯಾಕೆ ಆದ್ರೆ ಇದು ನಿಜ ಮಕ್ಕಳ. ಯಾವ ಒಂದು ಭಾಗದಲ್ಲಿ ಇವನು ಸೆರೆ, ಯಾರು ಸೆರೆ ಹಿಡಿದಿದ್ದು ಇವನನ್ನ ಅನ್ನೋದರ ಅಂಶವನ್ನ ಈ ನಾಟಕದಲ್ಲಿ ನೀವು ಭಾಸ ಮಹಾಕವಿ ಕವಿಯ ಒಂದು ನಾಟಕದ ಮೂಲಕ ನೀವು ಕಲಿತಾ ಇದ್ದೀರ. ಸೊ ಇಲ್ಲಿ ಗಮನಿಸ್ಕೊಳ್ಳಿ, ಪೀಠಿಕೆಯನ್ನ ಹೇಳ್ತಾ ಇದ್ದೀನಿ. ಭಾಗ ಅಯಂ ಭಾಸ ಮಹಾಕವಿ ವಿರಚಿತ ಪಂಚರಾತ್ರಂ ಇತಿ ರೂಪಕಸ್ಯ ದ್ವಿತೀಯ ಅಂಕ ಸ್ವೀಕೃತ ಅಸ್ತಿ. ದಿಸ್ ಪಾರ್ಟ್ ಆಫ್ ಲೆಸನ್ ಈಸ್ ಟೇಕನ್ ಫ್ರಮ್ ಪಂಚರಾತ್ರ ಆಫ್ ಮಹಾಭಾರತ. ಪಂಚರಾತ್ರ ನಾಟಕದ 2ನೇ ಅಂಕದಿಂದ 2nd chapter ಈ ಪಾಠವನ್ನು ತಗೊಂಡಿದ್ದಾರೆ. ಪಂಚರಾತ್ರಂ ಅಂಕತ್ರಯಾತ್ಮಕಂ ನಾಟಕಂ, 3 ಅಂಕಗಳ ನಾಟಕ. ಇಟ್ ಕ್ಯಾರೀಸ್ 3 chapters. ಅದರಲ್ಲಿ 2ನೇ ಅಂಕದಲ್ಲಿ ಈ ಭಾಗವನ್ನು ತಗೊಂಡಿದ್ದಾರೆ. ಇದು ನಾಟಕಂ ಮಹಾಭಾರತ ಉತ್ತರ ಗೋಗ್ರಹಣಸ್ಯ ವಿಷಯಂ ಪ್ರತಿಪಾದಯತಿ. ಉತ್ತರ ಗೋಗ್ರಹಣ ಯಾವಾಗಾಯಿತು? ನಿಮಗೆ ಅದರ ಪರಿಚಯ ಗಮನಿಸಿರಬಹುದು ನೀವು. ಮಹಾಭಾರತದಲ್ಲಿ ಪಾಂಡವರು ಕೌರವಾದಿಗಳಿಗೆ ದ್ಯೂತದಲ್ಲಿ ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಬೇಕು ಅಂತ ಕಂಡೀಷನ್ ಪ್ರಕಾರ ಅವರು ಕಾಡಿಗೆ ಹೋಗಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ 12 ವರ್ಷ ವನವಾಸವನ್ನು ಮುಗಿಸಿದರೆ 13ನೇ ವರ್ಷ ಅಜ್ಞಾತವಾಸವನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅವರು ವಿರಾಟ ರಾಜನ ಆಸ್ಥಾನಕ್ಕೆ ಹೋಗಿದ್ದಾರೆ ಮಕ್ಕಳು. ವಿರಾಟ ರಾಜ ಅನ್ನೋನು ಒಬ್ಬ ಸಾಮಂತ ರಾಜ, ಯಾರಿಗೆ? ಪಾಂಡವಾದಿಗಳಿಗೆ. ಸೊ ಅವರೇನು ಮಾಡಿದರೆ ವಿರಾಟ ರಾಜನ ಆಸ್ಥಾನಕ್ಕೆ ಹೋಗಿ ಅಜ್ಞಾತವಾಸವನ್ನು ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಏನು ಅಜ್ಞಾತವಾಸ ಅಂತಂದ್ರೆ ಆ 1 ವರ್ಷ ಯಾರು ಇವರನ್ನ ಐಡೆಂಟಿಫೈ ಮಾಡಬಾರ್ದು. ಯಾರಾದರೂ ಒಬ್ಬರು ಇವನನ್ನ ಐಡೆಂಟಿಫೈ ಮಾಡಿ ಇಂಥವ್ರೆ ಅಂತ ದುರ್ಯೋಧನಾದಿಗಳಿಗೆ ಇನ್ಫಾರ್ಮೇಶನ್ ಹೋಯ್ತು ಅಂದ್ರೆ ಅಕಾರ್ಡಿಂಗ್ ಟು ದ ಪ್ರೀವಿಯಸ್ ಅಗ್ರಿಮೆಂಟ್ ಇವರು ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ಮಾಡೋದು. ಈ ಒಂದು ಕಂಡೀಷನ್ ಮೂಲಕ ಇವರು ಹೋಗಿರೋದ್ರಿಂದ 12 ವರ್ಷ ವನವಾಸವನ್ನ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ, ಮುಗಿಸ್ಕೊಂಡಿದ್ದಾರೆ. 13ನೇ ವರ್ಷ ಅಜ್ಞಾತವಾಸವನ್ನ ಮಾಡಬೇಕು. ಅದಕ್ಕಾಗಿ ಇವರು ಅಜ್ಞಾತವಾಸವನ್ನ ಮಾಡೋದಕ್ಕಾಗಿ ಇವರು ಏನು ಮಾಡಿದ್ದಾರೆ, ಸರಿ, ವಿರಾಟ ರಾಜನ ಆಸ್ಥಾನಕ್ಕೆ ಹೋಗಿ ಸೇರಿದ್ದಾರೆ. ವಿರಾಟ ರಾಜನ ಆಸ್ಥಾನಕ್ಕೆ ಹೋದಾಗ ಏನಾಗಿದೆ, ಸೊ ಅವರು ವೇಷ ಮರೆಸ್ಕೊಂಡು ಅಲ್ಲಿ 1 ವರ್ಷ ಅವರು ಕಳೆಯಬೇಕು. ಸೊ ಹಾಗೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಪ್ಲಸ್ ದ್ರೌಪದಿ 6 ಜನನು ಬೇರೆ ಬೇರೆ ಹೆಸರಿನಿಂದ ವೇಷ ಮರೆಸ್ಕೊಂಡು ವಿರಾಟರಾಜನ ಆಸ್ಥಾನದಲ್ಲಿ ಕೆಲಸವನ್ನ ಮಾಡಿಕೊಂಡು ಇದ್ದಾರೆ. ಧರ್ಮರಾಜ ಕಂಕಭಟ್ಟ ಅಂತ ಹೆಸರಿಟ್ಕೊಂಡು ಅವನು
ರಾಜನಿಗೆ ವಿರಾಟ ರಾಜನಿಗೆ ಲೀಗಲ್ ಅಡ್ವೈಸರ್ ಆಗಿ ಅಪಾಯಿಂಟ್ ಆಗಿದ್ದಾನೆ ರಾಜನ ಆಸ್ಥಾನದಲ್ಲಿ ವಿರಾಟ ರಾಜನ ಆಸ್ಥಾನದಲ್ಲಿ ಅವನ ತಮ್ಮ ಅರ್ಜುನ ಬೃಹನ್ನಳ ಎಂಬ ವೇಷವನ್ನು ಧರಿಸಿ ಈ ವಿರಾಟ ರಾಜನ ಮಗಳು ಉತ್ತರ ಕುಮಾರಿಗೆ ನೃತ್ಯ ಅಭ್ಯಾಸವನ್ನ ಮಾಡಿಸ್ತಾ ಇರುವಂತಹ ನೃತ್ಯ ಗುರುವಾಗಿ ಅಪಾಯಿಂಟ್ ಆಗಿದ್ದಾನೆ ದಟ್ ಈಸ್ ಏನು ಅವರಿಗೆ ಒಂದು ಅರ್ಜುನನಿಗೆ ಒಂದು ಶಾಪ ಇರುತ್ತೆ ಸೊ ಒಂದು ವರ್ಷ ನೀನು ಸ್ತ್ರೀ ವೇಷವನ್ನು ಧರಿಸಿರಬೇಕು ಅಂತ ಅಂದ್ಬಿಟ್ಟು ಸೊ ಅಕಾರ್ಡಿಂಗ್ ಟು ದಟ್ ಬೃಹನ್ನಳ ಎಂಬ ಹೆಂಗಸಿನ ವೇಷವನ್ನು ಹಾಕಿಕೊಂಡು ಅರ್ಜುನ ಉತ್ತರ ಕುಮಾರಿಗೆ ನಾಟ್ಯ ಆರಂಭವನ್ನು ನಾಟ್ಯ ಶಿಕ್ಷಣವನ್ನ ಕೊಡ್ತಾ ಇದ್ದಾನೆ ಇನ್ನು ನೆಕ್ಸ್ಟ್ ನಮ್ಮ ಭೀಮ ಅನ್ನೋ ಹೀರೋ ಏನ್ ಮಾಡಿದಾನೆ ಅವನಿಗೆ ಬೇಕಾಗಿರೋ ಜಾಗ ಅವನಿಗೆ ಫಸ್ಟ್ ಆಫ್ ಆಲ್ ಸೂಟಬಲ್ ಜಾಗ ಯಾವುದು ಅಡಿಗೆ ಮನೆ ಸೊ ಅವನೇನು ಮಾಡ್ತಾನೆ ಅಡಿಗೆ ಮನೆಯ ಮೇಲ್ವಿಚಾರಕನ್ನಾಗಿ ವನನ ಎಂಬ ಹೆಸರಿನಿಂದ ಅಪಾಯಿಂಟ್ ಆಗಿದ್ದಾನೆ ಅಡಿಗೆ ಮನೆಯ ಮ್ಯಾನೇಜರ್ ಆಗಿ ಇನ್ನು ನಕುಲ ಏನು ಮಾಡಿದ್ದಾನೆ ಅವನು ಅಶ್ವಶಾಲೆಯ ಮೇಲ್ವಿಚಾರಕನಾಗಿ ಹಸುಗಳ ಒಂದು ಮಂದೆಯನ್ನ ನೋಡ್ಕೊಳ್ಳೋದಕ್ಕೆ ಅಪಾಯಿಂಟ್ ಆದ ಈಗೇನ್ ಸಹದೇವ ಏನು ಗೋಶಾಲೆಯ ಮೇಲ್ವಿಚಾರಕನಾಗಿ ಅವನ ಅಪಾಯಿಂಟ್ ಆಗಿದ್ದಾನೆ ಸೊ ಹಾಗಾದ್ರೆ ಧರ್ಮರಾಜ ಲೀಗಲ್ ಅಡ್ವೈಸರು ಆಮೇಲೆ ಅರ್ಜುನ ಬೃಹನ್ನಳ ನೆಕ್ಸ್ಟು ಯಾರು ಭೀಮ ವಲಲ ನಾಲ್ಕನೇನು ತಂತ್ರಿಪಾಲ ಗೊತ್ತಾಯ್ತಾ ಹೀಗೆ ಇನ್ನೊಬ್ಬನ ಹೆಸರು ಹೀಗೆ ಒಬ್ಬೊಬ್ರು ಅಪಾಯಿಂಟ್ ಆಗಿದ್ದಾರೆ ನೆಕ್ಸ್ಟ್ ಯಾರು ಯಾರು ದ್ರೌಪದಿ ಸೈರಂದ್ರಿ ಅನ್ನೋ ಹೆಸರನ್ನ ಇಟ್ಕೊಂಡು ಅವಳೇನು ಮಾಡಿದ್ದಾಳೆ ರಾಜ ಮಹಾರಾಣಿ ಸುದೇಶ್ನಿಗೆ ಅಡ್ವೈಸರ್ ಆಗಿ ಅವಳ ಪ್ರೈವೇಟ್ ಸಖಿಯಾಗಿ ಏನು ಅಪ್ತ ಸಖಿಯಾಗಿ ಅಪಾಯಿಂಟ್ ಹಾಕಿದ್ದಾಳೆ ಈ ಸಂದರ್ಭದಲ್ಲಿ ಏನಾಗಿದೆ ಸೈರಂದ್ರಿಯ ಸೋದರ ಕೀಚಕ ಏನು ಮಾಡಿದ್ದಾನೆ ದ್ರೌಪದಿಯನ್ನ ಕೆಳಕಕ್ಕೆ ಬಂದು ಭೀಮನಿಂದ ಮರಣವನ್ನ ಹೊಂದಿದ್ದಾನೆ ಅದರ ಜೊತೆಗೆ ಭೀಮನನ್ನ ಅಟ್ಯಾಕ್ ಮಾಡಕ್ ಬಂದಂತಹ ಕೀಚಕನ ಮಕ್ಕಳು ಸಹ ಅವ ಭೀಮನಿಂದನೇ ಮರಣವನ್ನ ಹೊಂದಿದ್ದಾರೆ ಒಂದೇ ರಾತ್ರಿಯಲ್ಲಿ ಇಷ್ಟು 100+101 ಜನರನ್ನ ಇವನು ಏನು ಒಬ್ಬನ ವ್ಯಕ್ತಿ ಕೊಂದಿರೋದು ಯಾರಿರ್ಬೋದು ಅಂತ ಊಹೆಯ ಮೂಲಕ ಕೌರವಾದಿಗಳು ಗಮನಿಸ್ಕೊಂಡು ಇವರೆಲ್ಲರೂ ಸಹ ವಿರಾಟ ರಾಜನ ಆಸ್ಥಾನದಲ್ಲಿ ಇದ್ದಿರಬಹುದು ಸೊ ಹಾಗಾದ್ರೆ ನಾವು ಯಾವ್ದಾದ್ರೂ ನೆಪವನ್ನು ಹುಡುಕಿಕೊಂಡು ವಿರಾಟರಾಜನ ಆಸ್ಥಾನಕ್ಕೆ ಬಂದು ನಾವು ಅಲ್ಲಿ ಇವರನ್ನ ಐಡೆಂಟಿಫೈ ಮಾಡಿದ್ರೆ ಮತ್ತೆ ಅವರಿಗೆ ರಾಜ್ಯವನ್ನ ಕೊಡದೆ ಸುಲಭವಾಗಿ 12 ವರ್ಷ ವನವಾಸ ಮತ್ತೆ 1 ವರ್ಷ ಅಜ್ಞಾತ ವಾಸವನ್ನ ಮಾಡೋದಕ್ಕೆ ಕಳಿಸ್ಬಿಟ್ರೆ 12 ವರ್ಷ ದುರ್ಯೋಧನ ನೆಮ್ಮದಿಯಿಂದ ರಾಜ್ಯವನ್ನು ಆಳ್ಬೋದು ತಾನೆ ಆ ಒಂದು ಉದ್ದೇಶದಿಂದ ಈ ಉತ್ತರರ ಗೋಗ್ರಹಣದ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾರೆ ಏನಪ್ಪ ಗೋಗ್ರಹಣ ಅಂದ್ರೆ ಹಸುಗಳ ಮಂದೆಯನ್ನ ಕದ್ಕೊಂಡು ಹೋಗ್ತಾರೆ ಸೊ ದುರ್ಯೋಧನ ಕೆಲವು ಸೈನಿಕರು ಬಂದು ಈ ವಿರಾಟ ರಾಜನ ಆಸ್ಥಾನ ಅಂದ್ರೆ ಆ ರಾಜ್ಯದಲ್ಲಿದ್ದಂತಹ ಹಸುಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಕದ್ದು ತಗೊಂಡು ಹೋಗ್ತಾ ಇದ್ದಾರೆ ಸೊ ಅವಾಗ ಆ ಹಸುಗಳನ್ನ ಕಾಯವರೆಲ್ಲ ಬಂದು ರಾಜನಿಗೆ ಕಂಪ್ಲೇಂಟ್ ಮಾಡಿದಾಗ ಈ ವಿರಾಟ ರಾಜ ಏನ್ ಮಾಡಿದಾನೆ ಆ ಒಂದು ಹಸುಗಳನ್ನ ರಕ್ಷಣೆ ಮಾಡೋದಕ್ಕಾಗಿ ಅವನು ನೀನು ಸೈನ್ಯವನ್ನ ತಗೊಂಡು ಯುದ್ಧಕ್ಕೆ ಹೋಗಿದ್ದಾನೆ ಸೊ ಆ ಒಂದು ವಿರಾಟ ರಾಜನಿಗೆ ಹೆಲ್ಪ್ ಮಾಡೋದಕ್ಕಾಗಿ ಭೀಮ ವಲಲ ಅವನ ಜೊತೆಗೆ ಯುದ್ಧಕ್ಕೆ ಹೋಗಿದ್ದಾನೆ ಸೊ ಈ ಕಡೆ ಏನಾಗಿದೆ ಮಹಾರಾಜ ರಾಜ್ಯದಲ್ಲಿ ಇಲ್ಲದೆ ಇದ್ದಾಗ ರಾಜ ಇಲ್ಲದೆ ಇದ್ದಾಗ ಅಲ್ಲಿ ಅರಾಜಕತೆ ಜಾಸ್ತಿ ಇರುತ್ತಲ್ಲ ಸೊ ಅದಕ್ಕೆ ರಾಜ ಸೈನ್ಯ ಎಲ್ಲ ಆ ಕಡೆ ಡೈವರ್ಟ್ ಆಗಿರೋದನ್ನ ನೋಡಿ ಈ ಕೌರವಾದಿಗಳು ಈ ವಿರಾಟ ರಾಜನ ರಾಜ್ಯಕ್ಕೆ ಈ ಕಡೆ ಭಾಗದಿಂದ ಆಕ್ರಮಣವನ್ನ ಮಾಡಿದ್ದಾರೆ ಸೊ ಅವಾಗೇನು ರಾಜ ಇದ್ರೆ ರಾಜ ಯುದ್ಧಕ್ಕೆ ಬರ್ತಾನೆ ರಾಜನೇ ಬೇರೆ ಕಡೆ ಯುದ್ಧಕ್ಕೆ ಹೋಗಿರ್ಬೇಕಾದ್ರೆ ಮಿಕ್ಕವ್ರು ಯಾರು ಪಾಂಡವರಲ್ಲಿ ಒಬ್ರು ರಾಜನನ್ನ ರಕ್ಷಣೆ ಮಾಡೋದಕ್ಕಾಗಿ ಬರ್ತಾರೆ ಆ ಒಂದು ಇದರಿಂದ ಐಡಿಯಾ ಇಟ್ಕೊಂಡು ಈ ಕಡೆಯಿಂದ ಭೀಷ್ಮ ದ್ರೋಣ ಕರ್ಣ ದುರ್ಯೋಧನ ಶಕುನಿ ಎಲ್ಲರೂ ಅಟ್ಟೆ ಸ್ಟ್ರೆಚ್ ಈ ಕಡೆಯಿಂದ ಅಟ್ಯಾಕ್ ಮಾಡಿದ್ದಾರೆ ಸೊ ಆ ಕಡೆ ಒಂದು ಆಕ್ರಮಣ ಈ ಕಡೆಯಿಂದ ಒಂದು ಆಕ್ರಮಣ ಸೊ ಈ ಕಡೆಯಿಂದ ಆಕ್ರಮಣ ಮಾಡ್ತಾ ಇದ್ದಾರೆ ಅವಾಗ
ಅಲ್ಲಿ ವಿರಾಟ ರಾಜ ಭೀಮನ ಜೊತೆ ಅಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಈ ಕಡೆ ಯಾರಿದ್ದಾರೆ ಯುದ್ಧಕ್ಕೆ ಆಟ ಫೇಸ್ ಮಾಡೋದಕ್ಕೆ? ನೋಬಡಿ ಇಸ್ ದೇರ್. ಅದಕ್ಕೇನಾಗಿದೆ ಅಂತ ಅಂದ್ರೆ, ಸೊ ಇಲ್ಲಿ ಬೃಹನ್ನಳೆಯ ವೇಷಧಾರಿಯಾದಂತಹ ಅರ್ಜುನ ಅವನು ಸಾರಥಿಯಾಗಿ ರಾಜಕುಮಾರ ಉತ್ತರ ಕುಮಾರನ ಒಂದು ರಥವನ್ನ ನಡೆಸಿಕೊಂಡು ಕೌರವರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಸೊ ಆ ಸಂದರ್ಭವನ್ನ ಉತ್ತರ ಗೋಗ್ರಹಣ ಅಂತ ಹೇಳ್ತಾರೆ ಮಕ್ಕಳ. ಸೊ ಈ ಒಂದು ನಾಟಕವನ್ನ ಉತ್ತರ ಗೋಗ್ರಹಣದ ಒಂದು ಸನ್ನಿವೇಶದಲ್ಲಿ ಇಲ್ಲಿ ಅರಿಸ್ಕೊಂಡಿದ್ದಾರೆ. ಪಂಚರಾತ್ರಂ ಅಂಕತ್ರಯಾತ್ಮಕಂ ನಾಟಕಂ ಇದಂ ನಾಟಕಂ ಮಹಾಭಾರತಸ್ಯ ಉತ್ತರ ಗೋಗ್ರಹಣಸ್ಯ ವಿಷಯಂ ಪ್ರತಿಪಾದಯತಿ. ಈ ಒಂದು ನಾಟಕ ಪಂಚರಾತ್ರ ಅನ್ನೋ ನಾಟಕ ಉತ್ತರ ಗೋಗ್ರಹಣದ ಸನ್ನಿವೇಶವನ್ನ ಹೇಳ್ತಾ ಇದೆ ಮಕ್ಕಳು. ದುರ್ಯೋಧನಸ್ಯ ಯಜ್ಞ ಅನಂತರ. ಸೊ ದುರ್ಯೋಧನ ಒಂದು ಯಜ್ಞವನ್ನ ಮಾಡಿರ್ತಾನೆ. ಸೊ ಪಾಂಡವರನ್ನ ಯಾವ ಪ್ರಜೆಗಳು ಮರಿಬೇಕು, ಯಾವಾಗ್ಲೂ ನನ್ನ ಪ್ರಜೆಗಳು ಆಧರಿಸಬೇಕು ಅನ್ನೋ ಉದ್ದೇಶ ದುರ್ಯೋಧನಿಗೆ ಯಾವಾಗ್ಲೂ ಇರುತ್ತೆ ಮಕ್ಕಳು. ಅದರಿಂದ ದುರ್ಯೋಧನ ಏನ್ ಮಾಡ್ತಾನೆ, ಪ್ರಜೆಗಳನ್ನ ಆಕರ್ಷಣೆ ಮಾಡೋದಕ್ಕೆ ದೊಡ್ಡ ದೊಡ್ಡ ರೂಪದಲ್ಲಿ ಧರ್ಮ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ ಮಕ್ಕಳು. ಪಾಂಡವರಿಗಿಂತ ಹೆಚ್ಚು ಚೆನ್ನ ಚೆನ್ನಾಗಿ ರಾಜ್ಯಭಾರವನ್ನ ಮಾಡ್ತಾ ಇರ್ತಾನೆ. ಏನಪ್ಪ ಉದ್ದೇಶ ಅಂದ್ರೆ, ಯಾವ್ದಾರು ಕಾರಣದಿಂದ ಪ್ರಜೆಗಳು ಪಾಂಡವರನ್ನ ಮರೆತು ಬಿಡ್ಲಿ, ನನ್ನನ್ನೇ ರಾಜ ಅಂತ ಒಪ್ಕೊಳ್ಳಿ ಅನ್ನೋ ಉದ್ದೇಶ ದುರ್ಯೋಧನನಿಗಿರುತ್ತೆ. ಹಾಗೆ ಇವನು ಒಂದು ದೊಡ್ಡ ಯಾಗವನ್ನು ಹಮ್ಮಿಕೊಂಡಿದ್ದಾನೆ. ಯಾರು? ದುರ್ಯೋಧನ. ಯಜ್ಞ ಆದ ಮೇಲೆ, ಸೊ ದುರ್ಯೋಧನನ ಯಜ್ಞದ ಅನಂತರ, ದುರ್ಯೋಧನ ಯಜ್ಞ ಅನಂತರಂ ಭೀಷ್ಮ ದ್ರೋಣ ಕರ್ಣಾದಯ ಕೌರವಾಹ ಚ ವಿರಾಟಸ್ಯ ಗೋಗ್ರಹಣಾರ್ಥಂ ಅಗಚ್ಚಂತೆ. ವಿರಾಟ ರಾಜನ ರಾಜ್ಯಕ್ಕೆ ಗೋಗ್ರಹಣಕ್ಕಾಗಿ ಬಂದಿದ್ದಾರೆ. ಗೋಗ್ರಹಣ ಅಂದ್ರೇನು? ಹಸುಗಳ ಮಂದೆಯನ್ನ ಕದ್ಕೊಂಡು ಹೋಗೋದಕ್ಕೆ. ಸೊ ಈ ಕಡೆ ಭಾಗದಲ್ಲಿ ಏನಾಗಿದೆ, ಹಸುಗಳನ್ನ ಮಂದೆಯನ್ನ ಕದ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಕಡೆಯಿಂದ ಎರಡು ಭಾಗವನ್ನ ಮಾಡಿ ಆ ಆರ್ಮಿಯನ್ನ ಒಂದು ಭಾಗದಲ್ಲಿ ದ್ರೋಣ ಕರ್ಣ ಇತ್ಯಾದಿಗಳೆಲ್ಲರೂ, ಇನ್ನೊಂದು ಭಾಗದಲ್ಲಿ ಆರ್ಡಿನರಿ ಸೈನಿಕರು ಹಸು ಕದ್ಕೊಂಡು ಹೋಗೋದಕ್ಕೆ ಆ ಕಡೆ, ಈ ಕಡೆ ಅವರು ಅಟ್ಯಾಕ್ ಮಾಡೋದಕ್ಕೆ ಕಡೆ. ಸೊ ಡಿವೈಡ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ವಿರಾಟ ರಾಜ್ಯನ ಅಸ್ಥಾನ ಅಂದ್ರೆ ಇದ್ರೊಳಗೆ ಸೈನ್ಯಕ್ಕೆ. ಸೊ ಗೋಗ್ರಹಣಾರ್ಥಂ ಆಗಚ್ಚಂತೆ. ದುರ್ಯೋಧನ ಸಯಜ್ಞ ನಿಮಿತ್ತಂ ದ್ವಾರಕತಃ ಆಗತಃ ಅಭಿಮನ್ಯು. ಸೊ ಇಲ್ಲೇನಾಗಿದೆ, ಈ ಪಾಂಡವರು ದ್ರೌಪದಿಯ ಜೊತೆ ವನವಾಸವನ್ನ ಮಾಡಿದಾಗ ಸುಭದ್ರೆಯನ್ನ ಕೃಷ್ಣ ಕರ್ಕೊಂಡು ಹೊರಟೋಗಿರ್ತಾನೆ. ಸೊ ಸುಭದ್ರೆ ಅರ್ಜುನನ ಹೆಂಡತಿ ಸುಭದ್ರೆ ಕೃಷ್ಣನ ತಂಗಿ ದ್ವಾರಕೆಯಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಅಭಿಮನ್ಯುವು ಸಹ ದ್ವಾರಕೆಯಲ್ಲಿ ನಿನ್ನೆ ಹುಟ್ಟಿದ್ದಾನೆ. ಸೊ ಈ ದುರ್ಯೋಧನ ಯಜ್ಞಕ್ಕಾಗಿ ವಿಶೇಷವಾಗಿ ಆಮಂತ್ರಣ ಆದಂತಹ ಅಭಿಮನ್ಯು ಉತ್ತರ ಗೋಗ್ರಹಣಕ್ಕಾಗಿ ಈ ಕೌರವರ ಜೊತೆಗೆ ಸೇರ್ಕೊಂಡಿದ್ದಾನೆ. ಪಾಪ ಅದು ಚಿಕ್ಕ ಹುಡುಗ, ಅದಕ್ಕೆ ಏನು ಗೊತ್ತು ಇವರೆಲ್ಲ ನಮ್ಮ ಅಪ್ಪರು ಇಲ್ಲಿದ್ದಾರೆ ಅಂತ ಅನ್ಬಿಟ್ಟು, ಪಾಪ ಅದಕ್ಕೆ ಗೊತ್ತಿಲ್ಲ. ಸೊ ಅವನೇನು ಮಾಡಿದ್ದಾನೆ, ಇವರೆಲ್ಲ ಯುದ್ಧಕ್ಕೆ ಹೋಗ್ತಾ ಇದಾರಲ್ಲ ನಾನು ಯುದ್ಧಕ್ಕೆ ಹೋಗ್ತೀನಿ ಅನ್ನೋ ಒಂದು ಚಿಕ್ಕ ಒಂದು ಆಸೆ ಯಾರಿಗೆ, ಅಭಿಮನ್ಯುವಿಗೆ. ಏನಾಗಿದೆ ಅಂದ್ರೆ, ದುರ್ಯೋಧನ ಸಯಜ್ಞ ನಿಮಿತ್ತಂ ದ್ವಾರಕತಃ ಆಗತಃ ಅಭಿಮನ್ಯುರಪಿ ಕೌರವಾಯಿ ಸಹ ಯುದ್ಧಾರ್ಥಂ ಆಗಚ್ಚತಿ. ಸೊ ಯಜ್ಞ ಎಲ್ಲ ಆದ್ಮೇಲೆ ದುರ್ಯೋಧನ ಶಕುನಿ ದುಶಾಸನ ಭೀಷ್ಮ ದ್ರೋಣ ಕರ್ಣ ಇವರೆಲ್ಲರೂ ಯುದ್ಧಕ್ಕೆ ರೆಡಿ ಮಾಡಿಕೊಂಡು ಸೈನ್ಯವನ್ನು ತಗೊಂಡು ಹೊರಟಾಗ ಯಜ್ಞಾರ್ಥವಾಗಿ ಬಂದಿದ್ದಂತಹ ಅಭಿಮನ್ಯು ಸಹ ನಾನು ಯುದ್ಧ ಮಾಡಕ್ಕೆ ಬರ್ತೀನಿ ಅಂತ ಹೇಳಿ ಯುದ್ಧಕ್ಕಾಗಿ ವಿರಾಟ ರಾಜನ ಒಂದು ರಾಜ್ಯಕ್ಕೆ ಬಂದಿದ್ದಾನೆ. ಸೊ ಆಮೇಲೆ ಏನಾಗಿದೆ, ಸಮರಾಂತೆ ಭೀಮೇನ ಬಂಧಿತಸ್ಯ ಅಭಿಮನ್ಯು ಪಿತೃಭಿ ಸಹ ಸಮಾಗಮ ಭವತಿ. ಸೊ ಈ ಯುದ್ಧದಲ್ಲಿ ಕೌರವ ಪಾಂಡವರ ಈ ಯುದ್ಧದಲ್ಲಿ ಪಾಂಡವರು ಡೈರೆಕ್ಟ್ ಆಗಿ ಬಂದಿಲ್ಲ, ಇಂಡೈರೆಕ್ಟ್ ಆಗಿ ಬಂದಿದ್ದಾರೆ ಹೇಗೆ ಅಂತ ಆಮೇಲೆ ಹೇಳ್ತೇನೆ ಪಾಠ ಮಾಡ್ಬೇಕಾದ್ರೆ, ಓಕೆನಾ. ಸೊ ಈ ಯುದ್ಧದಲ್ಲಿ ವಿರಾಟ ರಾಜ್ಯದ ಗೋಗ್ರಹಣದ ಈ ಯುದ್ಧದ ವಿಷಯ ಸಂದರ್ಭದಲ್ಲಿ ಭೀಮ ವಿರಾಟ ರಾಜನ ಜೊತೆ ಹೋಗಿದ್ದಂತಹ ಭೀಮ ಮತ್ತೆ ಅರ್ಜುನನ ಒಂದು ಸಹಾಯದಿಂದ ಎಲ್ಲ ಒಂದೇ ಫೀಲ್ಡ್ ಆ ಕಡೆ ಬಂದ ಈ ಕಡೆ ಒಂದು ಗೊತ್ತಾಯ್ತಾ. ಸೊ ಭೀಮ ಬಂದು ಆ ಅಭಿಮನ್ಯುವನ್ನ ಸೆರೆ ಹಿಡಿದಿದ್ದಾನೆ. ಸೊ ಆ ಭೀಮ ಅಭಿಮನ್ಯುವನ್ನ ಸೆರೆ ಹಿಡಿದು ತಗೊಂಡೋಗಿ ತನ್ನ ಸೋದರರಿಗೆ ಅಭಿಮನ್ಯುವನ್ನ ಪರಿಚಯ ಮಾಡಿಸ್ತಾ ಇದ್ದಾನೆ.
ಹಾಗೆ ಅಪ್ಪ ಮಕ್ಕಳಿಗೆ ದೊಡ್ಡಪ್ಪ ಮಗನಿಗೆ ಈ ಒಂದು ಪರಸ್ಪರ ಸಮಾಗಮ ಉಂಟಾಗಿದೆ ಈ ಗೋಗ್ರಹಣದ ಸಂದರ್ಭದಲ್ಲಿ ಆ ಭಾಗವನ್ನ ಇಲ್ಲಿ ನೀವು ಕಲಿತಾ ಇದ್ದೀರಾ ಒನ್ಸ್ ಅಗೇನ್ ಐಮ್ ಭಾಗವನ್ನ ಪೀಠಿಕೆಯನ್ನು ಓದ್ಬಿಡ್ತೀನಿ ಪೀಠಿಕಾ ಭಾಗೋಯಂ ಬಾಸ ಮಹಾಕವಿ ವಿರಚಿತ ಪಂಚರಾತ್ರಂ ಇತಿ ರೂಪಕಸ್ಯ ದ್ವಿತೀಯ ಅಂಕಾತ್ ಸ್ವೀಕೃತಃ ಅಸ್ತಿ ಸೊ ದಿಸ್ ಇಸ್ ದ ಚಾಪ್ಟರ್ ಟೇಕನ್ ಬೈ ಪಂಚರಾತ್ರಸ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ಕ್ಯಾಂಟು ರಿಟರ್ನ್ ಬೈ ಹೂಮ್ ಬಾಸ ಪಂಚರಾತ್ರಂ ಅಂಕತ್ರಯಾತ್ಮಕಂ ನಾಟಕಂ ಇದಂ ನಾಟಕಂ ಮಹಾಭಾರತಸ್ಯ ಗೋಗ್ರಹಣಸ್ಯ ಉತ್ತರ ಗೋಗ್ರಹಣಸ್ಯ ವಿಷಯಂ ಪ್ರತಿಪಾದಯತೆ ದುರ್ಯೋಧನಸ್ಯ ಯಜ್ಞ ಅನಂತರಂ ಭೀಷ್ಮ ದ್ರೋಣ ಕರ್ಣಾದಯ ಕೌರವಾಶ್ಚ ವಿರಾಟಸ್ಯ ರಾಜ್ಯೇ ಗೋಗ್ರಹಣಾರ್ಥಂ ಆಗಚ್ಛಂತಿ ದುರ್ಯೋಧನಸ್ಯ ಯಜ್ಞ ನಿಮಿತ್ತಂ ದ್ವಾರಕಾತ್ ಆಗತಃ ಅಭಿಮನ್ಯುಃ ಅಪಿ ಕೌರವೈಃ ಸಹ ಯುದ್ಧಾರ್ಥಂ ಆಗಚ್ಛಂತಿ ಅಭಿಮನ್ಯು ಆಲ್ಸೋ ಅಕಂಪನಿಡ್ ಕೌರವಸ್ ಫಾರ್ ದ ಫೈಟಿಂಗ್ ವಾರ್ ಓಕೆ ಸಮರಾಂತೆ ಭೀಮೇನ ಸಹ ಬಂಧಿತಸ್ಯ ಏನು ಅಭಿಮನ್ಯೋ ಪಿತೃಭಿ ಸಹ ಸಮಾಗಮ ಭವತಿ ಈ ಯುದ್ಧದ ಕೊನೆಯ ಭಾಗದಲ್ಲಿ ಅಭಿಮನ್ಯವನ್ನ ಸೆರೆ ಹಿಡ್ಕೊಂಡು ಹೋಗ್ತಾನೆ ಯಾರು ಭೀಮ ಆಮೇಲೆ ತನ್ನ ದೊಡ್ಡಪ್ಪ ಅಂದ್ರೆ ಚಿಕ್ಕಪ್ಪ ಅಂದ್ರ ಜೊತೆಗೆ ತನ್ನ ತಂದೆಯ ಒಂದು ಭೇಟಿಯನ್ನ ಅಭಿಮನ್ಯು ಅಲ್ಲಿ ಮಾಡ್ತಾನೆ ಸೊ ದಿಸ್ ಇಸ್ ದ ಇಂಟ್ರೊಡಕ್ಷನ್ ಆಫ್ ಸೌಭದ್ರ ಗ್ರಹಣಂ ಗತಃ ಇಲ್ಲಿ ಚಾಪ್ಟರ್ ನೋಡಿ ಮಕ್ಕಳ ನಾನಾಗ್ಲೇ ನಾನು ಕೆಲವು ಪದಗಳನ್ನ ಹೇಳಿದ್ದೀನಿ ಹೆಸರು ಬೇರೆ ಬೇರೆ ಹೆಸರಿನಿಂದ ಅವರು ಅಪಾಯಿಂಟ್ ಆಗಿದ್ದಾರೆ ಇಲ್ಲಿ ಅಂತ ಅನ್ಬಿಟ್ಟು ಪರಿಚಯವನ್ನು ಹೇಳ್ತಾ ಇದ್ದೀನಿ ರಾಜ ವಿರಾಟ ರಾಜ ಉತ್ತರ ಕುಮಾರಸ್ಯ ಪಿತ ಉತ್ತರ ಕುಮಾರನ ತಂದೆ ಯಾಕೆಂದ್ರೆ ಅಭಿಮನ್ಯು ಏನು ಸೆರೆ ಸೇಕಬೇಕಾದ್ರೆ ಅರ್ಜುನ ಯುದ್ಧ ಭೂಮಿಗೆ ಬರಬೇಕಾದ್ರೆ ಉತ್ತರ ಕುಮಾರನ ಪಾತ್ರ ಬಹಳ ಮುಖ್ಯ ಮಕ್ಕಳು ಗಮನಿಸ್ಕೊಳ್ಳಿ ಪಾಠ ಮಾಡ್ಬೇಕಾದ್ರೆ ಅವನ ಕಥೆಯನ್ನು ಮುಂದಕ್ಕೆ ಹೇಳ್ಕೊಂಡು ಹೋಗ್ತೀನಿ ಸೊ ಉತ್ತರ ಕುಮಾರನ ತಂದೆ ಯಾರು ವಿರಾಟ ರಾಜ ಭಗವಾನ್ ಕಂಕಭಟ್ಟ ಭಗವಾನ್ ಅನ್ನೋ ಹೆಸರಿನಿಂದ ಇಲ್ಲಿ ಪರಿಚಯ ಆಗ್ತಾರೆ ಅವನು ಧರ್ಮರಾಜ ಓಕೆ ಪಾಂಡವೇಶು ಜ್ಯೇಷ್ಠ ದೊಡ್ಡಣ ಬೃಹನ್ನಳ ಅರ್ಜುನ ಆಗ್ಲೇ ಹೇಳ್ದಿಲ್ಲ ಬೃಹನ್ನಳೆ ಹುಡುಗಿಯ ವೇಷವನ್ನ ಧರಿಸಿ ಉತ್ತರ ಕುಮಾರಿಗೆ ನೃತ್ಯ ಗುರುವಾಗಿದ್ದರು ಯಾರು ಅರ್ಜುನ ನೆಕ್ಸ್ಟ್ ಭೀಮಸೇನ ಧರ್ಮರಾಜಸ್ಯ ಅನುಜ ಮೃಕೋದರ ಮೃಗ ಏನು ತೋಳದಂತೆ ಹಸಿವನ್ನ ಹೊಂದಿರ್ತಾನೆ ಯಾರು ಭೀಮ ಸೋ ಮೃಕಸ್ಯ ಉದರಂ ಇವ ಉದರ ಯಸ್ಯ ಸಹ ಮೃಕೋದರ ತೋಳದ ಹೊಟ್ಟೆಗೆ ಎಷ್ಟು ತಿಂದ್ರು ಅವನಿಗೆ ಹಸು ಕಡಿಮೆ ಆಗ್ತಾ ಇರೋದಿಲ್ಲ ಸೊ ಅದಕ್ಕೆ ಅವನ ಹೆಸರು ಕೊಟ್ಟಿರೋದಿನೂ ಮೃಕೋದರ ಸೊ ಮೃಕೋದರ ಯಾರು ಭೀಮ ಅವನಿಗೆ ಅಲ್ಲಿ ಹೆಸರು ವಲಳ ಹಾಗೇನೇನೆ ನೆಕ್ಸ್ಟ್ ಭಟ ಅಭಿಮನ್ಯು ಗೊತ್ತಾಳ ಅರ್ಜುನ ಸುಭದ್ರಯ್ಯರ ಮಗ ಹಾಗೆ ಭಟ ಸೇವಕ ಸರ್ವೆಂಟ್ ಹಾಗೆ ಸೂತ ಚಾರಿಟ್ ಸಾರತ್ ಸೊ ಇದಿಷ್ಟು ಈ ಒಂದು ನಾಟಕದ ಭಾಗದಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಮಕ್ಕಳ ಪಾತ್ರಗಳು ಸೊ ನಾವು ಇಲ್ಲೇನಾಗಿದೆ ವಿರಾಟ ರಾಜ ಒಂದು ಭಾಗದಿಂದ ಯುದ್ಧವನ್ನ ಗೆದ್ದು ಬರ್ತಾ ಇದ್ದಾನೆ ಈ ಕಡೆ ಭಾಗದಲ್ಲಿ ಕೌರವಾದಿಗಳು ಈ ಸೈನ್ಯವನ್ನ ಇನ್ನೊಂದು ಭಾಗದಿಂದ ಅಟ್ಯಾಕ್ ಮಾಡಿದ್ದಾರೆ ಆವಾಗ ಏನಾಗಿದೆ ಭೀಮ ಆ ಕಡೆಯಿಂದ ಈ ಕಡೆಗೆ ಸೇರ್ಕೊಂಡಿದ್ದಾನೆ ಸೊ ವಿರಾಟ ರಾಜ ಹೋಗಿ ಯುದ್ಧಕ್ಕೆ ಅಂದ್ರೆ ಅರಮನೆಗೆ ವಾಪಸ್ಸಾಗಿದ್ದಾನೆ ಯುದ್ಧದಲ್ಲಿ ಗೆದ್ದು ಈ ಕಡೆ ಅರ್ಜುನಾದಿಗಳು ಇನ್ನು ಯುದ್ಧವನ್ನು ಮುಂದುವರಿಸ್ತಾ ಇದ್ದಾರೆ ಸೊ ಈ ಅರ್ಜುನದ ಏನಾಗಿದೆ ಅಂದ್ರೆ ಬೃಹನ್ನಳೆಯ ವೇಷದಿಂದ ಅರ್ಜುನ ಉತ್ತರ ಕುಮಾರನಿಗೆ ಸಾರಥಿಯಾಗಿ ಬಂದಿದ್ದಾನೆ ಮಗನು ಇಲ್ಲೇನಾಗಿದೆ ರೇ ಈ ಉತ್ತರ ಕುಮಾರನ ವಿಶೇಷವಾದ ಕ್ಯಾರೆಕ್ಟರ್ ಏನಪ್ಪ ಅಂದ್ರೆ ಅವನು ಯಾವಾಗ್ಲೂ ಹುಡುಗಿಯರ ಮುಂದೆ ಜಂಬ ಕೊಚ್ಕೊಳ್ಳೋ ಕ್ಯಾರೆಕ್ಟರ್ ಅವನು ಏನಾರು ಒಂದು ತಾನಂತವನು ತಾನಿಂತವನು ಗೊತ್ತಲ್ಲ ಗಂಡಸರು ಬುಸ್ಟಿಂಗ್ ಯಾವಾಗ್ಲೂ ಸೆಲ್ಫ್ ಬುಸ್ಟಿಂಗು ನಾನು ಅಷ್ಟು ಜನ ಅನ್ಕೊಂಡಿದ್ದೀನಿ ಇಷ್ಟು ಜನ ಅನ್ಕೊಂಡಿದ್ದೀನಿ ಅಷ್ಟು ಅಂತ ಯುದ್ಧ ಮಾಡಿದ್ದೀನಿ ಇಂಥ ಯುದ್ಧ ಮಾಡಿದ್ದೀನಿ
ಬರೀ ನ್ಯೂ ಇಯರ್ ಮುಂದೆ ಕೊಚ್ಕೊಂಡು 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 ಅಂದ್ರೆ ಸೆಲ್ಫ್ ಬೂಸ್ಟಿಂಗ್. ಆದ್ರೆ ನಿಜವಾಗಿ ಅವನಿಗೆ ಏನು ಒಂದು ಶಕ್ತಿ ಇಲ್ಲ, ಪುಕ್ಲ, ಭಯಂಕರ ಭಯಂಕರ ಹೆದರು ಹೆದರು ಪುಕ್ಲ. ಸೊ ಅವನೇನು ಮಾಡಿದ್ದಾನೆ, ಈ ಕಡೆ ಪಾಪ ರಾಜ ರಾಜ್ಯ ಯುದ್ಧ ಮಾಡೋಕೆ ಹೊರಟೋಗಿದ್ದಾನೆ, ಏನೇ ನೋಡಿದ್ರೆ ಕೌರವರು ಅಟ್ಯಾಕ್ ಮಾಡ್ಬಿಡಿದ್ರು, ಅದು ಏನು ಸುಮ್ಮನೆ ಸಾಮಾನ್ಯದವರೆಲ್ಲ ಅವರೆಲ್ಲ ಭೀಷ್ಮ ದ್ರೋಣ ಕರ್ಣ ಇವರೆಲ್ಲ ಏನು ಘಟಾನುಘಟಿಗಳು, ಯಾರಿಗೂ ಸೋಲಲ್ಲ ಅವರೆಲ್ಲ. ಅಂತಹವ್ರು ಈ ಕಡೆಯಿಂದ ಅಟ್ಯಾಕ್ ಮಾಡಿದ್ರೆ ಈ ಉತ್ತರ ಕುಮಾರ, ಬರೀ ಹುಡುಗಿಯರ ಮುಂದೆ ಜಂಬ ಕೊಚ್ಕೊಳ್ಳೋ ಉತ್ತರ ಕುಮಾರ ಹೋಗಿ ಅವರನ್ನ ಫೇಸ್ ಮಾಡೋದಕ್ಕಾಗುತ್ತಾ? ಇಲ್ಲ, ಓಡಾಗಿ ಒಂದ್ ಕಡೆ ಚಿಕ್ಕಬಿಡ್ತಾನೆ. ನಾನು ಇವ್ರ ಅಫ್ಟರ್ ಆಲ್ ಇವರು ಮುಂದೆ ನಾನು ಯುದ್ಧ ಮಾಡೋದ, ನಾನ್ ಮಾಡಲ್ಲ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ, ಸುಬ್ರಹ್ಮಣ್ಯ ಏನೋ ಒಂದ್ ಕೆಲ್ಸ ಮಾಡಪ್ಪ, ನೀನು ಇವಳನ್ನ ಕರ್ಕೊಂಡು ಹೋಗಿ ಬೃಹನ್ನಳೆಯನ್ನ ಕರ್ಕೊಂಡು ಹೋಗು, ನೀನು ನೀನು ಬಹಳ ಪೌರುಷವಂತ, ನೀನು ಯುದ್ಧ ಮಾಡೋಕ್ಕಾಗಲ್ವಾ? ಖಂಡಿತ ಮಾಡ್ತೀಯ, ಅಫ್ಟರ್ ಆಲ್ ಹುಡುಗಿ ಇವಳು, ಇವಳಿಗೆ ನೀನು ಅವಳು ಅರ್ಜುನನಿಗೂ ಸಾರಥಿಯಾಗಿದ್ಲವಳು, ಅದರಿಂದ ಅವಳಿಗೆ ಸ್ವಲ್ಪ ಧೈರ್ಯ ಇದೆ, ನೀನು ಅವಳಿಂದ ಧೈರ್ಯ ತಗೊಂಡು ಯುದ್ಧ ಮಾಡಬೋಗು ಅಂತ ಪೋಸಿ ಹೊಡೆದು ಕಳಿಸ್ಕೊಡ್ತಾರೆ ಯಾರನ್ನ, ಉತ್ತರ ಕುಮಾರನ್ನ. ಸೊ ಅಕಾರ್ಡಿಂಗ್ ಟು ದಟ್ ಬೃಹನ್ನಳೆ ಏನ್ ಮಾಡ್ತಾಳೆ, ಉತ್ತರ ಕುಮಾರನ ಸಾರಥಿಯನ್ನ ಏನು ಇದು ಮಾಡಿ ಅವಾಯ್ಡ್ ಮಾಡಿಕೊಂಡು ಬೃಹನ್ನಳೆ ಉತ್ತರ ಕುಮಾರನ ರಥವನ್ನ ಹತ್ತಿ ರಥವನ್ನ ನಡೆಸಿಕೊಂಡು ಯುದ್ಧದ ಭೂಮಿ ಕಡೆ ಹೋಗ್ತಾ ಇದ್ದಾಳೆ. ಮಕ್ಕಳ ಇಲ್ಲಿಂದಾನೇ ನೋಡ್ದ ಯಾರು ನಮ್ಮ ಹೀರೋ ಉತ್ತರ ಕುಮಾರ ಎಲ್ಲರೂ ಏನು ದೊಡ್ಡ 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 ದೊಡ್ಡದಾಗಿ ನಿಂತ್ಕೊಂಡಿದ್ದಾರೆ. ಏನಂತ, ಭೀಷ್ಮ ದ್ರೋಣ ಕರ್ಣ ದುರ್ಯೋಧನ ಶಕುನಿ ನೋಡ್ದ, ಒಬ್ಬರನ್ನೊಬ್ಬರನ್ನೊಬ್ಬರನ್ನೊಬ್ಬರನ್ನ ನೋಡ್ದ, ಒಳ್ಳೆ ಧೀರ್ವಾರು ನಿಂತ್ಕೊಂಡಿರು. ನೋಡಿದಾಗ ಭಯ ಹತ್ಕೊಂಡ್ಬಿಡ್ತ ನಮಗೆ. ಸರಿ, ರಥದಿಂದ ಹೇಳ್ದ ಓಡ್ದ, ಬಿಡ್ತಾಳ ನಮ್ಮ ಬೃಹನ್ನಳೆ ಅರ್ಜುನ, ಅಟ್ಟಿಸ್ಕೊಂಡು ರಸ ನಿಲ್ಲಿಸಿದ್ದೆ, ಅಟ್ಟಿಸ್ಕೊಂಡು ಓಡಗಿ ಉತ್ತರ ಕುಮಾರನ ಹಿಡಿದಿನ ಅಣ್ಣ ಅಲ್ಲೆಲ್ಲ ಜಂಬ ಕೊಚ್ಕೊಂಡು ಬಂದ್ಬಿಟ್ಟು ಇಲ್ಲಿ ಓಡೋಗ್ತಾ ಇದೆಯಲ್ಲ, ನಿನ್ ತಂಗಿಯರಿಗೆ ಎಲ್ಲ ಗಿಫ್ಟ್ ತರ್ತೀನಿ ಅಂತ ಕೊಚ್ಕೊಂಡ್ಬಿಟ್ಟಿದ್ಯ, ಏನ್ ಮಾಡ್ತೀಯ ನೀನು? ಅವಾಗ ಅಪ್ಪ ತಂದೆ ನಾನು ಬಿಟ್ಬಿಡು, ನಂಗೆ ಯುದ್ಧ ಮಾಡಕ್ ಆಗಲ್ಲ, ಇದೆಲ್ಲ ನೋಡಿದ್ರೆ ನಂಗೆ ಭಯ ಆಗತ್ತೆ ಅಂತ ಹೇಳ್ಕೊಂಡ. ಅವಾಗ ಅವನ್ ಕೆಲ್ಸ ಮಾಡಕ್ಕಾರೆ, ನಿಂಗ ಆಗಲ್ಲ ಅಲ್ವಾ, ನಂಗೆ ಧೈರ್ಯ ಇದೆ, ನಾನು ಯುದ್ಧ ಮಾಡ್ತೀನಿ, ನನಗೆ ಹೆಲ್ಪ್ ಮಾಡು, ನೀನು ರಥವನ್ನ ನಡೆಸು, ನಾನು ಯುದ್ಧ ಮಾಡ್ತೀನಿ. ಅವಾಗ ಅವನಿಗೆ ಹುಡುಕಿ ಯುದ್ಧನ, ನನಗೆ ಭಯ ನಿನ್ಗೆ ಯುದ್ಧ. ಆಗ ಅವನೇನ್ ಮಾಡ್ತಾನೆ, ನೀನು ಹೆದರ್ಕೊಳ್ಬೇಡ, ನಾನು ಹುಡುಗಿ ಅಲ್ಲ, ನಾನು ಅರ್ಜುನ, ಪಾಂಡವರಲ್ಲಿ ಧನುರ್ವಿದ್ಯೆಯ ಒಂದು ಏನು ಧನುರ್ವಿದ್ಯೆಯಲ್ಲಿ ಪರಿಣತವನ್ನು ಹೊಂದಿರುವಂತಹ ಧರ್ಮರಾಜನ ಸೋದರ ಅರ್ಜುನ. ನಾನು ಬೃಹನ್ನಳೆ ವೇಷದಲ್ಲಿ ನಾನು ನಿಮ್ಮ ರಾಜ್ಯದಲ್ಲಿ ಇದ್ದೆ, ನಾನು ಯಾಕೆ ಒಂದು ವರ್ಷ ಅಜ್ಞಾತವಾಸವನ್ನ ಮಾಡೋದಕ್ಕಾಗಿ. ಸೊ ಅದರಿಂದ ನೀನ್ ಹೆದರ್ಬೇಡ, ನಿನ್ನ ನಾನು ಇವರನ್ನೆಲ್ಲ ನಾನು ಫೇಸ್ ಮಾಡ್ತೀನಿ, ನಿನ್ನ ಪರವಾಗಿ ನೀನ್ ಬರೀ ರಥವನ್ನ ನಡೆಸು, ನಡಿ, ನಾನು ನಿನ್ನನ್ನ ಕಾಪಾಡ್ತೀನಿ ಅಂತ ಹೇಳಿ ಧೈರ್ಯವನ್ನ ಕೊಡ್ತಾನೆ. ಆದ್ರೂ ಅವನಿಗೆ ಭಯ, ಯಾರಿಗೆ? ಉತ್ತರ ಕುಮಾರನಿಗೆ. ಇಲ್ಲಪ್ಪ ನನ್ನ ಕೈಲಿ ಹಾಕೋಲ್ಲ, ನನ್ನ ಕೈಲಿ ಹಾಕೋದಿಲ್ಲ. ಸರಿ, ನಾನೇನು ಮಾಡ್ತೀನಿ, ಆಯ್ತು, ನಿನಗೆ ನನ್ನ ಮೇಲೆ ಇನ್ನೂ ನಂಬಿಕೆ ಇಲ್ವಾ, ನೀನು ನಡಿ ಹೇಳ್ತೀನಿ, ನಾನೊಂದು ಜಾಗ ಹೇಳ್ತೀನಿ, ಅಲ್ಲಿಗೆ ಕರ್ಕೊಂಡು ಹೋಗು ನನ್ನನ್ನು, ನಾನು ನಿನಗೆ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ. ಒಂದು ಬನ್ನಿ ಮರದ ಹತ್ರ ಕರ್ಕೊಂಡು ಹೋಗ್ತಾನೆ, ನಡಿ ಇಲ್ಲಿ ಮೇಲ್ಗಡೆ ನೋಡು, ಅಲ್ಲಿ ಒಂದು ಗಂಟು ಕಟ್ಟಿಟ್ಟಿದ್ದೀವಲ್ಲ ಅಲ್ಲಿ, ಆ ಗಂಟು ನಿಲ್ಲಿಸ್ಕೊಡು ನನಗೆ, ಅಲ್ಲಿ ಏನಿದೆ ಅಂತ ನಿನಗೆ ನೋಡಿದ್ರೆ ನಾವು ಏನು ಅನ್ನೋದು ಹಿಂಗೆ ಅರ್ಥ ಆಗುತ್ತೆ. ಸೊ ಆ ಗಂಟಿನಲ್ಲಿ ಭರ್ತಿ ಪಾಂಡವರ ಆಯುಧಗಳನ್ನು ಒಂದು ಹಳೆ ಬಟ್ಟೆನಲ್ಲಿ ಗಂಟು ಕಟ್ಟಿ ಮೇಲ್ಗಡೆ ಇಟ್ಟಿರ್ತಾರೆ ಮಕ್ಕಳ. ಏನು ಆನೇನ್ ಮಾಡ್ತಾನೆ, ಉತ್ತರ ಕುಮಾರ ಎಲ್ಲ ಇಳಿಸಿ ತೆಗೆದು ಇಟ್ಟಾಗ ಅವನು ತರು ಅರ್ಜುನ ತನ್ನ ಗಾಂಡೀವವನ್ನ ತಗೊಂಡು ಬತ್ತಳಿಕೆಯನ್ನ ತಗೊಂಡು ಬಾಣಗಳನ್ನ ತುಂಬಿಸಿಕೊಂಡು ಅಲ್ಲಿ ನೋಡು, ಇದು ಅರ್ಜುನನ ಒಂದು ಬೆಲ್ಲು ಗಾಂಡೀವ ಧನಸ್ಸು ಅಂತ ಹೇಳಿ ಮಿಕ್ಕಿದ ಆಯುಧಗಳನ್ನೆಲ್ಲ ಕಟ್ಟಿ ಮೇಲ್ಗಡೆ ಇಡಿಸ್ತಾನೆ. ಮತ್ತೆ ಇವನು ಯುದ್ಧ ಭೂಮಿಗೆ ಬರ್ತಾ ಇದ್ದಾನೆ. ಯಾರು? ಬೃಹನ್ನಳೆಯ ವೇಷಧಾರಿಯಾದಂತಹ ಅರ್ಜುನ. ಈ ಅರ್ಜುನ ಇಲ್ಲಿ ಯುದ್ಧವನ್ನ ಮಾಡೋದಕ್ಕೆ ರೆಡಿಯಾಗಿ ಬೃಹನ್ನಳೆಯ ವೇಷದಲ್ಲಿ ಬಿಲ್ಲನ್ನ ಹಿಡಿದುಕೊಂಡು ಬಾಣವನ್ನು ಹೂಡಿ ಒಂದು ಟೈಯದ ಒಂದು ಟಂಕಾರವನ್ನ ಹಾಕ್ತಾರೆ ಮಕ್ಕಳ. ಆವಾಗ ಏನಾಗಿದೆ ಅನ್ನೋದನ್ನ ಈ ನಾಟಕದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದಷ್ಟು ಕಂಡೀಷನು ಇಲ್ಲಿ. ಇಲ್ಲಿಂದ ಮುಂದೆ ಈ ನಾಟಕ ಹೋ ಅತ್ರ, ಇಲ್ಲಿ ವಿರಾಟ ರಾಜನ ಆಸ್ಥಾನ. ವಿರಾಟ ರಾಜನ ಆಸ್ಥಾನದಲ್ಲಿ ರಾಜ ಕೂತ್ಕೊಂಡಿದ್ದಾನೆ. ಏನು ಕೂತ್ಕೊಂಡಿದ್ದವನು? ಅಲ್ಲಿ ಯಾರಿದ್ದೀರಾ? ಬನ್ನಿ ಕೋ ಅತ್ರ, ಇದು ಕನ್ವರ್ಸೇಷನ್.
ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಮುಂದಕ್ಕೆ ನಾನು ಹೇಳ್ಕೊಂಡು ಹೋಗ್ತೀನಿ. ಈ ಕಾನ್ವರ್ಸೇಷನ್ಗಳನ್ನ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ವಿರಾಟ ರಾಜ, ರಾಜ ಅಂದರೆ ವಿರಾಟ ರಾಜ್ಯ. ಸೊ ಆ ಸ್ಥಾನದಲ್ಲಿ ಕೂತಿದ್ದಾನೆ. ಸೊ ಕು ಹತ್ರ ಹೂ ಇಸ್ ದಟ್ ಇನ್ ದ ಏನು ವಾಲ್ ಅಂದರೆ ಆಚೆ ದ್ವಾರ ಗೊತ್ತಾಯ್ತಾ. ಕು ಹತ್ರ ಬಟಃ ಪ್ರವೇಶ್ಯ ದ್ವಾರಪಾಲಕ ಬಂದ ಸೇವಕ ಆಗತ್ಯ ಬಂದು ಏನು ಜಯತು ಮಹಾರಾಜ ರಾಜನಿಗೆ ಜಯಕಾರವನ್ನ ಹಾಕ್ತಾನೆ. ಸೊ ಕು ಹತ್ರ ಯಾರು ಬಾಗ್ಲಲ್ಲಿದ್ದೀರಾ, ಹೂ ಇಸ್ ದಾರ್ ಅದು ಕೂಗ್ತಾನೆ. ಅವಾಗ ಒಬ್ಬ ಸೇವಕ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ. ಆಮೇಲೆ ರಾಜ ಅತ ಪ್ರವೇಶ ಇದಾನೆ ಕೋವೃತ್ತ ಅಂತಹ ಶತ್ರುಗಳಿಂದ ಈಗ ಏನು ವಿಷಯ ತಿಳಿದು ಬಂದಿದೆ. ಪರ ಅಂದ್ರೆ ಶತ್ರು ಗೊತ್ತಾಯ್ತಾ, ಪರ ಅಂದ್ರೆ ಶತ್ರು, ಅಪರ ಅಂದ್ರೆ ಮಿತ್ರ. ಇನ್ನೊಂದು ಪದ ಸಿನೋನಿಮ್ಸ್ ನಿಮ್ಗೆ ಹೇಳ್ತಾ ಇದ್ದೇನೆ ನೋಡ್ಬೇಕು. ಪರೇಶು ಹತ್ರ ಕೋ ವೃತ್ತ ಅಂತಹ ಶತ್ರುಗಳಿಂದ ಈಗ ಯಾವ ವೃತ್ತ ಅಂತ ವಿಷಯ ತಿಳಿದು ಬರ್ತಾ ಇದೆ. ಶತ್ರುಗಳು ಯಾರು ಯಾರು ಶತ್ರುಗಳು, ಯುದ್ಧಕ್ಕೆ ಬಂದವರು ಯಾರು, ಕೌರವಾದಿಗಳು. ಸೊ ಅಲ್ಲಿಂದ ಏನು ಇನ್ಫಾರ್ಮೇಶನ್ ಬಂದಿದೆ ಅಂತ ಆ ಸೇವಕನಿಗೆ ಎನ್ಕ್ವೈರಿ ಮಾಡ್ತಾ ಇದ್ದಾನೆ ಯಾರು, ವಿರಾಟ ರಾಜ. ಸೊ ಈ ಕಡೆ ಏನ್ ಅದ್ರೊಂದು ಅರ್ಥ ಏನಪ್ಪಾ ಅಂದ್ರೆ, ವಿರಾಟ ರಾಜ ಒಂದು ಭಾಗದಿಂದ ಹಸುಗಳನ್ನ ಬಿಡಿಸ್ಕೊಂಡು ಬಂದಿದ್ದಾನೆ, ಆದ್ರೆ ಇನ್ನೊಂದು ಭಾಗದಿಂದ ಆಕ್ರಮಣವನ್ನ ಎದುರಿಸೋದಕ್ಕಾಗಿ ರಾಜಕುಮಾರ ಯಾರು ಉತ್ತರ ಕುಮಾರ ಹೋಗಿದ್ದಾನೆ. ಸೊ ಆ ಉತ್ತರ ಕುಮಾರನ ಕಡೆಯಿಂದ ಏನು ವೃತ್ತಾಂತವನ್ನ ತಿಳಿದು ಬಂದಿದ್ದೀರಾ ಅಂತ ಎನ್ಕ್ವೈರಿ ಮಾಡ್ತಾ ಇದ್ದಾನೆ ನೋಡಿ ಮಕ್ಕ ಗಮನಿಸ್ಕೊಳ್ಳಿ. ಪರೇಶ್ವಾತ್ರ ಕೋ ವೃತ್ತ ಅಂತ ಅಪ್ರತ್ಯಕ್ಷಂ ಹೀ ಏನು ತತ್ರ ಮೇ ರಾಜ ಪಾಪ ಕೂತ್ಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾನೆ. ಆ ಸೇವಕನಿಗೆ ಬೇರೆ ಯಾರೋ ಇನ್ಫಾರ್ಮೇಶನ್ ತಂದು ಕೊಡಬೇಕು ಮಕ್ಕಳ, ಇವರಿಗೆ ಆಗೋದಿಲ್ಲ. ಸೊ ಇವ್ರೇನ್ ಮಾಡ್ತಾನೆ, ಅಪ್ರತ್ಯಕ್ಷಂ ತತ್ರ ಮೇ ನನಗೆ ಅಲ್ಲಿ ಹೋಗಿ ನೋಡೋಕ್ ಆಗ್ಲಿಲ್ಲ, ಆದ್ರೆ ಪ್ರವೃತ್ತಿ ಪುರುಷ ಕಥಯಂತಿ ಪ್ರವೃತ್ತಿ ಪುರುಷರು ಹೇಳ್ತಾ ಇದ್ದಾರೆ, ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನನಗೆ. ಡೈರೆಕ್ಟ್ ಆಗಿ ನಾನು ಹೋಗಿ ವಾಚ್ ಮಾಡೋಕ್ಕಾಗಿಲ್ಲ, ಆದ್ರೆ ಡೈರೆಕ್ಟ್ ಆಗಿ ಆ ಪ್ರವೃತ್ತಿ ಪುರುಷರು ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾರು ಪ್ರವೃತ್ತಿ ಪುರುಷರು ಅಂತಂದ್ರೆ ಸ್ಪೈ ಅಂತ ಹೇಳ್ತಾರೆ ನೋಡಿ ಮಕ್ಕ ಗೂಢಚಾರರು. ಸೊ ಅವರು ಕೆಲವು ಗೂಢಚಾರರನ್ನ ಇಲ್ಲಿನಿಂದ ಆ ಯುದ್ಧ ಭೂಮಿಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿ ಕಳಿಸಿದ್ದಾರೆ. ಅವರೇನ ಮಾಡ್ತಾರೆ ಅಲ್ಲಿ ಏನೇನೇನೇನ್ ನಡೆದಿದೆ ಅನ್ನೋದನ್ನ ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತಾ ಇದ್ದಾರೆ. ಬಂದು 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 ಆಫನ್ ದೇ ಆರ್ ಗಿವಿಂಗ್ ದ ಇನ್ಫಾರ್ಮೇಶನ್ ಫ್ರಮ್ ದ ಏನು ಬ್ಯಾಟಲ್ ಫೀಲ್ಡ್. ಸೊ ಇಲ್ಲೇನಾಗಿದೆ, ಸೊ ಪ್ರವೃತ್ತಿ ಪುರುಷರು ಏನು ಮಾಡಿದ್ದಾರೆ, ಇಲ್ಲಿ ಬಂದು ರಾ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಯಾರಿಗೆ, ಆ ಸೇವಕನಿಗೆ. ಸೊ ಪ್ರವೃತ್ತಿ ಪುರುಷ ಕಥಯಂತಿ ಅಪ್ರತ್ಯಕ್ಷಂ ತತ್ರ ಮೇ ಪ್ರವೃತ್ತಿ ಪುರುಷ ಕಥಯಂತಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡಿ, ನಾನಾಗ್ಲೇ ಹೇಳ್ದೆ ಅರ್ಜುನ ಏನ್ ಮಾಡಿದಾನೆ, ಬಿಲ್ಲನ್ನ ತೆಗೆದು ಗಾಂಡೀವನ್ನ ದಾರವನ್ನ ಕಟ್ಟಿ ಆ ಬಿಲ್ಲಿಗೆ ಹೆಜ್ಜೆ ಏರಿಸಿ ಒಂದು ಟಂಕಾರವನ್ನ ಮಾಡಿದಾನೆ ಮಗ. ಆಗಲೂ ಟಂಕಾರ ಏನಾಗಿದೆ, ಇಡೀ ಕೌರವರ ಸೈನ್ಯದವರೆಗೆ ಆ ಸೌಂಡ್ ಹಬ್ಬಿ ಹೋಗಿದೆ ಮಕ್ಕಳು. ತಕ್ಷಣ ಏನಾಗಿದೆ, ಆ ಸೈನ್ಯದಲ್ಲಿ ನಿಂತಿದ್ದಂತಹ ಭೀಷ್ಮ ದ್ರೋಣ ಕರ್ಣ ದುರ್ಯೋಧನ ಎಲ್ಲರಿಗೂ ಗೊತ್ತಾಗೋಯ್ತು. ಏನಂತ, ಈ ಶಬ್ದ ಅರ್ಜುನನ ಬಿಲ್ಲಿನ ಶಬ್ದನೇ ಅಂತ. ಅವ್ರು ಬಂದಿದ್ ಏನಕ್ಕೆ, ಎಲ್ಲಿ ಪಾಂಡವರು ಇದಾರ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕಾಗಿ. ಸೊ ಅವ್ರ ಉದ್ದೇಶ ನೆರವೇರ್ತು ತಾನೇ, ಆದ್ರೆ ಯುದ್ಧಕ್ಕೆ ಬಂದು ಬಿಟ್ಟಿದ್ದಾರೆ. ಆದ್ರೆ ಸೋತ್ ಹೋದ್ರೆ ಹಿಂದಕ್ಕೆ ಹೋಯ್ತು ಅಂದ್ರೆ ಸೋತ್ ಹೋದಂಗಾಗತ್ತೆ. ಸೊ ದೇ ವಾಂಟೆಡ್ ಟು ಫೇಸ್ ಅರ್ಜುನ, ಡೈರೆಕ್ಟ್ ಆಗಿ ಅವ್ರು ಅರ್ಜುನನ್ನ ಫೇಸ್ ಮಾಡ್ತಾ ಇದ್ದಾರೆ ಅಷ್ಟು ಜನರು ಮಕ್ಕಳ. ಆದ್ರೆ ಏನಾಗಿದೆ ನೋಡಿ, ಇಲ್ಲಿನೂ ಪಾರ್ಶಿಯಾಲಿಟಿ ಕೆಲವರಿಗಿದೆ. ಧನುರ್ಘೋಷಂ ದ್ರೋಣ, ಧನುರ್ಘೋಷವನ್ನ ಕೇಳಿದ ದ್ರೋಣರಿಗೆ ಅನ್ನಿಸ್ತು, ಇದು ನನ್ನ ಮೆಚ್ಚಿನ ಶಿಷ್ಯನ ಒಂದು ಬಿಲ್ಲಿನ ಶಬ್ದ. ಮಹತ್ವ ಕೇಳ್ಕೊಂಡೇ ಬಿಟ್ರು ಯಾರು,
ದ್ರೋಣಾಚಾರ್ಯರು ನಿಮ್ಗೆ ಏಕಲವ್ಯನ ಕಥೆ ಹೇಳಬೇಕಾದ್ರೆ ಹೇಳಿದ್ದೆ ನಾನು, ಅರ್ಜುನನ ಬಿಲ್ಲಿನ ಸದ್ದನ್ನು ಕೇಳಿದ್ರೆ ದ್ರೋಣರಿಗೆ ತಕ್ಷಣ ಗೊತ್ತಾಗ್ಬಿಡೋದು ಮಕ್ಕಳ ಹಾಗೆ. ಈ ಶಬ್ದವನ್ನ ಕೇಳಿದ ತಕ್ಷಣ ದ್ರೋಣರಿಗೆ ಗೊತ್ತಾಗೋಯ್ತು, ಇದು ನನ್ನ ಮೆಚ್ಚಿನ ಶಿಷ್ಯ ಅರ್ಜುನನ ಬಿಲ್ಲಿನ ಘೋಷಾನೇನೆ ಅಂತ ಅನ್ಬಿಟ್ಟು ಏನಕ್ಕೆ ಬಂದಿದ್ದವರು, ಸಾಯಿಸೋಕಲ್ಲ, ಅರ್ಜುನನ ಕೊಲ್ಲೋಕಲ್ಲ, ಯುದ್ಧ ಕಲ್ಲ, ಏನು ಮಾಡಿದ್ರು ಸೈಲೆಂಟ್ ಧನುರ್ಘೋಷ. ದ್ರೋಣ ತಥಾಂ ಇತಿ ಬುದ್ಧ್ವಾ ಪ್ರತಿಗತಃ ಹಿ ಬಿಕೇಮ್ ಸೈಲೆಂಟ್. ಹಿ ಸ್ಟಾಪ್ ಅಟ್ಯಾಕ್ ಅಗೇನ್ಸ್ಟ್ ಅರ್ಜುನ. ಓಕೆ, ಧನುರ್ಘೋಷವನ್ನು ಕೇಳಿದ ತಕ್ಷಣ ಇವನು ಇದು ನನ್ನ ಶಿಷ್ಯನ ಪರಾಕ್ರಮನೇ, ಅವನ ಬಿಲ್ಲಿನ ಶಬ್ದನೇ ಅಂತ ಕೇಳಿಸ್ಕೊಂಡ ತಕ್ಷಣ ಸೈಲೆಂಟ್ ಆಗ್ಬಿಟ್ರು. ಹಾಗೆ ಭೀಷ್ಮ ಧ್ವಜೇ ಬಾಣಂ ದೃಷ್ಟ, ಆ ಒಂದು ಧ್ವಜದಲ್ಲಿ ಬಾಣದ ಚಿಹ್ನೆ ಇತ್ತು ಮಕ್ಕಳ, ಅರ್ಜುನ ಧ್ವಜದ ಚಿಹ್ನೆ, ಬಾಣದ ಚಿಹ್ನೆ. ಅರೆ ನೀವು ಕ್ವಶನ್ ಕೇಳ್ಬೋದು, ಅರ್ಜುನನ ಧ್ವಜದಲ್ಲಿ ಕೃಷ್ಣ ರಥವನ್ನು ನಡೆಸ್ತಾ ಇದ್ದಾಗ ಹನುಮಂತನ ಚಿಹ್ನೆ ಇತ್ತಲ್ಲ ಅಂತನ್ಬಿಟ್ಟು, ಅರ್ಜುನನಿಗೆ ಹನುಮಂತನ ಪರಿಚಯ ಆಗೋವರೆಗೂನು ಬಾಣದ ಚಿಹ್ನೆನೇ ಇದ್ದಿದ್ದು. ಯಾಕೆ, ಏಕೈಕ ಬಿಲ್ಲುಗಾರ ಅವನು ಯಾರು, ಅರ್ಜುನ. ಸೊ ಅವನ ಬಾಣದ ಚಿಹ್ನೆ ಅವನ ಧ್ವಜದ ಚಿಹ್ನೆ. ಭೀಷ್ಮರೇನು ಮಾಡಿದ್ರು, ಆ ಬಾಣದ ಚಿಹ್ನೆಯನ್ನ ಅರ್ಜುನನ ಧ್ವಜದಲ್ಲಿ ಗಮನಿಸಿಬಿಟ್ರು. ದ್ರೋಣ ಏನು ಮಾಡಿದ್ರು, ನನ್ನ ಮೆಚ್ಚಿನ ಶಿಷ್ಯ ಅರ್ಜುನನ ಒಂದು ಬಾಣದ ಬಿಲ್ಲಿನ ಶಬ್ದ ಅಂತ ಗೊತ್ತಾದ ತಕ್ಷಣ ಸೈಲೆಂಟ್ ಆಗ್ಬಿಟ್ರು. ಭೀಷ್ಮ ಧ್ವಜೇ ಬಾಣಂ ದೃಷ್ಟ್ವಾ, ಧ್ವಜದಲ್ಲಿ ಬಾಣವನ್ನ ನೋಡಿ, ಕೃತಂ ಇತಿ ನ ಪ್ರಹರತಿ, ಆಯ್ತು ಬಿಡು ಅಂತ ಅವ್ರು ಯುದ್ಧ ಮಾಡಿ ಸಾಯಿಸೋಕಲ್ಲ ಬಂದಿದ್ದು. ಬರೀ ಐಡೆಂಟಿಫೈ ಮಾಡೋದು ಯಾರ್ದು, ದುರ್ಯೋಧನನ ಹೆಸರು. ಅವ್ನು ಏನಕ್ಕೆ ಕರ್ಕೊಂಬಂದಿದ್ದೇವ್ರನ್ನೆಲ್ಲ, ಸೊ ಭೀಷ್ಮ ಪಾಂಡವರು ಇದಾರಾ ಇಲ್ವಾ ನೋಡ್ಕೊಂಡು ಹೋಗೋಣ ಅಂತ ಯುದ್ಧ ಮಾಡೋಕಲ್ಲ ಬಂದಿದ್ದಿದ್ದು ಅವ್ರಿಬ್ರು. ಗೊತ್ತಾಯ್ತು, ಟು ಐಡೆಂಟಿಫೈ ಅಷ್ಟೇನೇ. ಸೊ ಐಡೆಂಟಿಫೈ ಆಯ್ತು ಇಲ್ವೋ ಇಬ್ಬರಿಗೆ, ಸಟೆಂಟ್ ಆಗ್ಬಿಟ್ರು. ಸೊ ಧನುರ್ಘೋಷಂ ದ್ರೋಣ ತತ್ ಇದಂ ಮುಗಿತು ಇತಿ ಬುದ್ಧ್ವಾ ಪ್ರತಿಗತಃ, ಮನಸ್ಸಿನ ಶಬ್ದವನ್ನ ಕೇಳಿ ಇಷ್ಟೇ ನನ್ನ ಶಿಷ್ಯನ ಬಿಲ್ಲು ಅಂತ ಗೊತ್ತಾದ ತಕ್ಷಣ ಅವರ ಕೆಲಸ ಮುಗಿತು, ಸೈಲೆಂಟ್ ಆದ್ರು. ಹಾಗೆ ಭೀಷ್ಮ ಧ್ವಜೇ ಬಾಣಂ ದೃಷ್ಟ್ವಾ ಕೃತಂ, ಆಯ್ತು ಬಿಡು ಇವರೇ ತಾನೇ ಅರ್ಜುನನೇ ತಾನೇ, ಪಾಂಡವರು ಇಲ್ಲೇ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ನ ಪ್ರಹರತಿ, ಬಾಣ ಬಿಡ್ಲೇ ಇಲ್ಲ. ನೆಕ್ಸ್ಟ್ ಯಾರು ಉಳಿದಿರೋರು, ಮಿಕ್ಕ ಪುಟಾಣಿ 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 ಕೌರವಾದಿಗಳೆಲ್ಲ ಬಾಣವನ್ನ ಬಿಟ್ಟರು, ಎಲ್ಲ ಸೋತು ಹೋಗ್ಬಿಟ್ರು. ಆದ್ರೆ ಶರೈ ಭಗ್ನ ಕರ್ಣ, ಮೂರನೇ ಹೀರೋ ದ್ರೋಣರು ನಿಲ್ಲಿಸ್ಬಿಟ್ರು, ಭೀಷ್ಮ ನಿಲ್ಲಿಸಿದ್ರು. ಆದ್ರೆ ಕರ್ಣ ಇದನ್ನೆಲ್ಲ ಡೈರೆಕ್ಟ್ ಎನಿಮಿ ಯಾರಿಗೆ, ಅರ್ಜುನನಿಗೆ. ಹಿ ಸ್ಟಾರ್ಟ್ ಅಟ್ಯಾಕ್ ಮಾಡ್ದ ಯಾರು, ಕರ್ಣ. ಶರೈರ್ ಭಗ್ನ, 17 ವರ್ಷದಿಂದ ರೋಷ ಇತ್ತು ಅರ್ಜುನನಿಗೆ ಮಕ್ಕಳ. ಸರಿ, ಎಲ್ಲ ಒಂದೇ ಸರ್ತಿ ಸ್ಪೀಡ್ ಆಗಿ ಅಟ್ಯಾಕ್ ಮಾಡ್ದ ಯಾರು, ಅರ್ಜುನ. ಕರ್ಣನ ಬಿಲ್ಲನ್ನ ಕೇತಿ ಬಿಸಾಕ್ಬಿಟ್ಟ, ಇಡೀ ಬಾಣಗಳಿಂದ ಕರ್ಣನನ್ನ ಸೋಲಿಸಿಬಿಟ್ಟ ಯಾರು, ಅರ್ಜುನ. ಶರೈರ್ ಭಗ್ನ ಕರ್ಣ, ಕರ್ಣನ ಕಥೆ ಏನಾಯ್ತು ಮುರಿಯೋನು, ಇಡೀ ಬಾಣಗಳಿಂದ ಅರ್ಜುನ ಬಿಟ್ಟ ಬಾಣಗಳಿಂದ ಸಂಪೂರ್ಣವಾಗಿ ಗಾಯಗೊಂಡ ಬಿಟ್ಟ. ಮಿಕ್ಕ ಪುಟಾಣಿ ಪುಟಾಣಿ ರಾಜರುಗಳು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಅತಿರಥ ಮಹಾರಥರೇ ಸೈಲೆಂಟ್ ಆಗ್ಬಿಟ್ರೆ, ಅವ್ರು ಯುದ್ಧ ಮಾಡೋದು ಧೈರ್ಯ ಮಾಡ್ತಾರಾ, ಖಂಡಿತ ಇಲ್ಲ. ಎಲ್ಲರನ್ನು ಗಾಬರಿಂದ ನಿಂತ್ಕೊಂಡ್ಬಿಟ್ರು, ಅಯ್ಯೋ ದ್ರೋಣ ಭೀಷ್ಮ ಕರ್ಣ ಎಲ್ಲ ಸೋತು ಹೋಗ್ಬಿಟ್ಮೇಲೆ ನಾನು ಅವನನ್ನ ಯುದ್ಧ ಮಾಡಿದ್ರೆ ನಾವೇನಾಗ್ತೀವಿ, ಸತ್ತೇ ಹೋಗ್ಬಿಡ್ತೀವಿ ಅನ್ನೋ ಭಯದಿಂದ ಎಲ್ಲ ಸ್ಟನ್ ಆಗಿ ನಿಂತ್ಕೊಂಡ್ಬಿಟ್ರು. ಸೊ ಸ್ಟಾನ್ಸ ಗಮನಿಸ್ಕೊಳ್ಳಿ, ಧನುರ್ಘೋಷಂ ದ್ರೋಣ ತದ್ ಈಗ ಮಿತಿ ಬೋಧವಾ ಪ್ರತಿಗತ. ಮೊದಲನೇ ಇನ್ನು ಧನುಸ್ಸಿನ ಶಬ್ದವನ್ನ ಕೇಳಿ ದ್ರೋಣರು ಇವನೇ ಅಂತ ತಿಳ್ಕೊಂಡು ಸೈಲೆಂಟ್ ಆಗ್ಬಿಟ್ರು. ಹಾಗೆ ಧ್ವಜೇ ಬಾಣಂ ದೃಷ್ಟ್ವ ಭೀಷ್ಮ, ಏನು
ಕೃತಂ ಇತಿ ನ ಪ್ರಹರತಿ. ಆಯ್ತು ಬಿಡು, ಗೊತ್ತಾಯ್ತೋ ಇಲ್ವೋ, ಸೈಲೆಂಟ್ ಹಾಕ್ಬಿಟ್ರು. ಆದ್ರೆ ಶರೈರ್ಭಗ್ನ ಕರ್ಣ ಎನಿಮಿ ಅರ್ಜುನದ ಗೊತ್ತಾದ ತಕ್ಷಣ ಬಾಣದಿಂದ ಹೊಡೆಯೋಕೆ ಶುರು ಮಾಡ್ದ ಯಾರು ಕರ್ಣ. ಆದ್ರೆ ಅರ್ಜುನನ ಬಾಣಗಳಿಂದ ಗಾಯವನ್ನ ಗೊಂಡು ಅಳಗೆ ಬಿಟ್ಟ. ಸೊ ಶರೈರ್ಭಗ್ನ ಕರ್ಣ. ಆಮೇಲೆ ಕಿಮಿದಂ ಇತಿ ಅನ್ಯೇ ನೃಪತಯ. ಇವರೇ ಸೋಲ್ಸಿ ಇವರೇ ಸೋತ್ ಹೋಗ್ಬಿಟ್ರೆ ನಮಗದು ಏನಪ್ಪ ಅಂತ ಬೇರೆ ರಾಜರೆಲ್ಲ ಹೆದರ್ಕೊಂಡು ನಿಂತಿರುವಾಗ ಭಯ ಏಕಃ ಬಾಲ. ಇಡೀ ಗುಂಪಲ್ಲಿ ಭಯವನ್ನೇ ಕಂಡಿಲ್ಲದೆ ಇರುವಂತಹ ನಿರ್ಭೀತನಾದಂತಹ ಒಬ್ಬ ಪುಟ್ಟ ಹುಡುಗ ಭಯ ಅಪಿ ಭಯೇನ ಏಕಃ ಬಾಲ ನ ಭಯಂ ಹೆದರ್ಕೊಳ್ದೇನೆ ಅಭಿಮನ್ಯು ಗಣಯತಿ. ಪುಟ್ಟ ಹುಡುಗ ಬಾಲಕ ಅಭಿಮನ್ಯು ಒಬ್ಬನಿಗೆ ಆ ಬಾಣಗಳನ್ನ ನೋಡಿ ಹೆದರಲಿಲ್ಲ. ಯುದ್ಧವನ್ನ ಮಾಡಿದ ಮಕ್ಕಳ ಯಾರು? ಪುಟ್ಟ ಹುಡುಗ ಅರ್ಜುನನ ಮಗ. ಅಪ್ಪನಿಗೆ ಎದುರಾಗಿ ನಿಂತು ಎದುರಿಸಿದಾನೆ ಯಾರು? ಪುಟಾಣಿ ಹುಡುಗ ಅಭಿಮನ್ಯು. ಯಾಕೆ ಪುಟ್ಟ ಹುಡುಗ, ಅವನಿಗೆ ಭಯ ಅನ್ನೋದೇ ಗೊತ್ತಿಲ್ಲ. ಹುಲಿಯ ಮರಿ ಹುಲಿಯಾಗಿ ಇರುತ್ತೆ ಮಕ್ಕಳ, ಕುರಿ ಆಗುವುದಿಲ್ಲ. ನಿಮಗೆ ಗೊತ್ತಿರ್ಬೋದು ಹುಲಿ ಯಾವಾಗ್ಲೂ ಹುಲಿ ತರನೇ ರಾಜ ರೋಷವಾಗಿ ಬದುಕತ್ವೇ ಹೊರತು ಕುರಿ ತರ ಬ್ಯಾ 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 ಅಂತ ಹೋಗುವುದಿಲ್ಲ. ಹಾಗೆ ಆ ವೀರ ಅಭಿಮನ್ಯು ಪುಟ್ಟ ಹುಡುಗನಾಗಿದ್ದರೂ ಸಹ ಭಯ ಅನ್ನೋದೇ ಅವನಿಗೆ ಗೊತ್ತಿಲ್ಲ. ಇಡೀ ಭೀಷ್ಮ ದ್ರೋಣ ಕರ್ಣ ಇಡೀ ರಾಜರೆಲ್ಲ ಹೆದರ್ ನಿಂತಿರುವಾಗ ಒಬ್ಬನೇ ಒಬ್ಬ ಪುಟಾಣಿ ಹುಡುಗ ಇಡೀ ಸೈನ್ಯ ನನ್ನ ಪ್ರತಿನಿಧಿಯಾಗಿ ನಿಂತು ಅರ್ಜುನನನ್ನ ಎದುರಿಸಿದಾನೆ ನೋಡಿ ಮಕ್ಕಳ. ಸೊ ಅಷ್ಟಾಸ ಗಮನಿಸ್ಕೊಳ್ಳಿ, ಇನ್ನೊಂದ್ಸರ್ತಿ ಹೇಳ್ತಾ ಇದ್ದೀನಿ ನಾನು. ಧನುರ್ಕೋಶ್ಯಂ ದ್ರೋಣ ತದ್ ಇದಂ ಇತಿ ಬೋಧ್ವ ಪ್ರತಿಗತಃ ಧ್ವಜೇಮಾನಂ ದೃಷ್ಟ್ವ ಭೀಷ್ಮ ಕೃತಂ ಇತಿ ನ ಪ್ರಹರತಿ ಶರೈರ್ಭಗ್ನ ಕರ್ಣ ಅನ್ಯೇನ ಪದಯ ಕಿಮಿದಂ ಇತಿ ಭಯೇಪೇ ಏಕಃ ಬಾಲ್ಯಾತ್ ನ ಭಯಂ ಅಭಿಮನ್ಯು ನ ಗಣಯತಿ. ಒಬ್ಬನೇ ಒಬ್ಬ ಪುಟ್ಟ ಹುಡುಗ ಅಭಿಮನ್ಯು ತನ್ನ ಭಯವನ್ನೇ ಗಣಿಸದೆ ಯುದ್ಧದಲ್ಲಿ ಶತ್ರುವನ್ನ ಎದುರಿಸಿ ನಿಂತ ಮಕ್ಕಳ. ಸೊ ದಟ್ ಈಸ್ ದ ರಾ ಇನ್ಫಾರ್ಮೇಶನ್ ಗಿವನ್ ಬೈ ಯಾರು? ಪ್ರವೃತ್ತಿ ಪುರುಷ. ಸೊ ಇವಾಗ ಅರ್ಜುನನ ಬಿಲ್ಲಿನ ಘೋಷವನ್ನ ಕೇಳಿ ದ್ರೋಣರು ಸೈಲೆಂಟ್ ಆದ್ರು, ಭೀಷ್ಮರು ಸೈಲೆಂಟ್ ಆದ್ರು, ಕರ್ಣ ಬಾಣಗಳಿಂದ ಗಾಯಗೊಂಡ ಮಿಕ್ಕ ರಾಜರು ಸೈಲೆಂಟ್ ಆಗಿ ಹೆದರಿ ನಿಂತಿರುವಾಗ ಅಭಿಮನ್ಯು ಪುಟ್ಟ ಹುಡುಗ ಭಯದಿಲ್ಲದೆ ಧೈರ್ಯವಾಗಿ ಅರ್ಜುನನನ್ನ ಎದುರಿಸಿ ನಿಂತಿದ್ದಾನೆ. ಇದು ಈ ಒಂದು ಸನ್ನಿವೇಶದ ರಾ ಇನ್ಫಾರ್ಮೇಶನ್. ಇಲ್ಲಿಗೆ ಸದ್ಯಕ್ಕೆ ನಿಲ್ಲಿಸ್ಕೊಳ್ಳೋಣ ಮಕ್ಕಳ, ಮುಂದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಎಸ್. ಗಾಡ್ ಬ್ಲೆಸ್ ಯು ಚಿಲ್ಡ್ರನ್. ಗುಡ್ ಲಕ್. ಗೊತ್ತಾಗ್ತಾರೆ.